ಸೊ ಇವತ್ತಿನ ವಸ್ತು ವಿಷಯ ಸಾಮಾಜಿಕ ಮನೋವಿಜ್ಞಾನ ಮತ್ತು ಅದು ಇತರ ವಿಜ್ಞಾನದೊಂದಿಗೆ ಅಂದರೆ ಹ್ಯೂಮನ್ ಸೈನ್ಸ್ನೊಂದಿಗೆ ಮಾನವ ವಿಜ್ಞಾನದೊಂದಿಗೆ ಇರತಕ್ಕಂತಹ ಸಂಬಂಧಗಳೇನು, ಹೇಗೆ ಈ ಸಾಮಾಜಿಕ ಮನೋವಿಜ್ಞಾನ ಮನೋವಿಜ್ಞಾನದ ಇತರ ವಿಭಾಗಗಳೊಂದಿಗೆ ಹೇಗೆ ತನ್ನದೇ ಆದಂತಹ ಒಂದು ಸಹಸಂಬಂಧವನ್ನು ಹೊಂದಿದೆ, ಇರತಕ್ಕಂಥ ಕಾಂಟ್ರಿಬ್ಯೂಷನ್ ಫ್ಯಾಕ್ಟರ್ಸ್ಗಳು ಏನು, ಈ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಮನೋವಿಜ್ಞಾನದ ಒಂದು ವಿಭಾಗ ಶಾಖೆ ಅಂತ ಕಳೆದ ತರಗತಿನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸಾಮಾಜಿಕ ಮನೋವಿಜ್ಞಾನ ಅನ್ನೋದೇ ಆದರೆ ಓಕೆ, ಮನೋವಿಜ್ಞಾನ ವ್ಯಕ್ತಿಯ ವರ್ತನೆಯನ್ನು ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ಅಧ್ಯಯನ ಮಾಡುವಂಥ ಕೂಲಂಕುಷವಾಗಿ ಅಧ್ಯಯನ ಮಾಡುವಂಥ ಒಂದು ವಿಭಾಗ ಶಾಖೆಯಾಗಿ ಹೊರಹೊಮ್ಮಿದೆ. ಈ ಸಾಮಾಜಿಕ ಮನೋವಿಜ್ಞಾನ ಏನು, ಈ ಬ್ರಾಂಚ್ ಆಫ್ ಏನೋ ಮನೋವಿಜ್ಞಾನ ಅಂತ ನಾವು ಕರಿತೀವಿ ಸಾಮಾಜಿಕ ಮನೋವಿಜ್ಞಾನವನ್ನ. ಸೊ ಏನು ಸಾಮಾಜಿಕ ಮನೋವಿಜ್ಞಾನದ ಪಾತ್ರ, ಅದರ ವ್ಯಾಪ್ತಿ ಹೇಗೆ, ಇದು ತನ್ನದೇ ಆದಂತಹ ವೈಶಿಷ್ಟ್ಯತೆಗಳೊಂದಿಗೆ ಕೆಲಸವನ್ನು ನಿರ್ವಹಿಸುತ್ತದೆ, ಮನೋಸಾಮಾಜಿಕ ವಿಜ್ಞಾನಿಗಳು ಹೇಗೆ ತನ್ನ ವ್ಯಾಪ್ತಿಯನ್ನು ತನ್ನದೇ ಆದಂತಹ ರೀತಿಯಲ್ಲಿ ವಿಸ್ತರಿಸಿಕೊಂಡಿದ್ದಾರೆ, ಆ ಒಂದು ವಿಭಾಗದೊಂದಿಗೆ ಇರ್ತಕ್ಕಂಥ ಸಹಸಂಬಂಧಗಳು ಏನು, ಹೇಗೆ ಈ ವ್ಯಕ್ತಿಯ ವರ್ತನೆಗಳು ಒಂದಕ್ಕೊಂದು ಪೂರಕವಾಗಿರುತ್ತೆ, ಅಂದರೆ ನಮ್ಮ ಶಾರೀರಿಕ ಅಂಶಗಳು ನ್ಯೂರಾನ್ಸ್ ಇರ್ಬೋದು, ನರ್ವಸ್ ಸಿಸ್ಟಮ್ಸ್ ಇರ್ಬೋದು, ಸೆಂಟ್ರಲ್ ನರ್ವಸ್ ಸಿಸ್ಟಮು, ಪೆರಿಫೆರಲ್ಲು ಓಕೆ, ಇವ ಸ್ಟ್ರಕ್ಚರ್ ಆಫ್ ನ್ಯೂರಾನು, ಅದರಲ್ಲಿ ಬರ್ತಕ್ಕಂಥ ಅಸೆಂಡಿಂಗ್ ಫೈಬರ್ಸು ಮತ್ತು ಡಿಸೆಂಡಿಂಗ್ ಫೈಬರ್ಸ್ಗಳು, ಸೊ ಹೇಗೆ ಅಥವಾ ರಿಸಿಪ್ಟಾರ್ಸ್ಗಳು ಹೇಗೆ ಮಾಹಿತಿಯನ್ನು ಹೊರಗೆ ಬಂದಿರತಕ್ಕಂಥ ಹೊರಗಿನಿಂದ ಬಂದಿರತಕ್ಕಂಥ ಮಾಹಿತಿಗಳನ್ನು ವಿವಿಧ ಫಾರ್ಮಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನು ಹೇಗೆ ಕಲೆಕ್ಟ್ ಮಾಡಿಕೊಂಡು ಅಥವಾ ಗ್ರಹಿಸಿಕೊಂಡು ಅಸೆಂಡಿಂಗ್ ಫೈಬರ್ಸ್ಗಳ ಮುಖಾಂತರ ಹೇಗೆ ಮೆದುಳಿಗೆ ಕಳಿಸ್ತವೆ, ಆ ಕಳಿಸುವಂಥ ಪ್ರಕ್ರಿಯೆಯಲ್ಲಿ ಆ ಕಾಗ್ನಿಟಿವ್ ಸಂಜ್ಞಾನಾತ್ಮಕ ವಸ್ತುಗಳನ್ನು ಏನವು ಒತ್ತು ತರ್ತವೆ ಅಥವಾ ರವಾನೆಯನ್ನು ಮಾಡ್ತವೆ ನರಕಣಗಳ ಮುಖಾಂತರ, ಅದರಲ್ಲಿ ಅನೇಕ ಎಲೆಕ್ಟ್ರೋಡ್ಸು, ಎಲೆಕ್ಟ್ರಿಕಲ್ ಕಾಂಪನೆಂಟ್ಸು, ಕೆಮಿಕಲ್ ಕಾಂಪನೆಂಟ್ಸು ರಿಲೀಸಸ್ ಆಗುತ್ತೆ, ಥ್ರೂ ದಟ್ ಏನು ಜನ್ರೇಷನ್ಸ್ ಆಗುತ್ತೆ, ಆ ಜನ್ರೇಷನ್ಸ್ಗಳ ಮುಖಾಂತರ ಮಾಹಿತಿ ಫಾರ್ಮೇಷನ್ಸು ಫ್ಲೋ ಆಗುತ್ತೆ, ಫ್ಲೋ ಆಗಿ ಅಲ್ಲೊಂದು ಇಂಟರ್ಪ್ರಿಟ್ ಅಂದರೆ ಅರ್ಥ ವಿವರಣೆಗೆ ಒಳಪಡುತ್ತೆ. ಸೊ ಅರ್ಥ ವಿವರಣೆಗೆ ಒಳಪಟ್ಟಂಥ ನಂತರದಲ್ಲಿ ಅದು ಎಗೇನ್ ಡಿಸೆಂಡಿಂಗ್ ಫೈಬರ್ಸ್ಗಳ ಮುಖಾಂತರ ಸೊ ರೆಸ್ಪೆಕ್ಟೆಡ್ ಏನೋ ಅಂಗಗಳಿಗೆ, ಮಾತುಗಳಿಗೆ ಓಕೆ, ಅಥವಾ ಬೇರೆ ಬೇರೆ ಅಂಗಗಳಿಗೆ, ವ್ಯಕ್ತಿಯ ಅಂಗಗಳಿಗೆ ಅಥವಾ ಆಲೋಚನಾ ಶಕ್ತಿಗಳಿಗೆ, ನಮ್ಮ ಎಮೋಷನ್ಸ್ಗಳಿಗೆ ಓಕೆ ತನ್ನದೇ ಆದಂಥ ಒಂದು ಕೆಲಸವನ್ನು ಕೊಡುತ್ತೆ. ಅಂದರೆ ರಿಪ್ಲೈ ಕೊಡಬೇಕು ನಾವು ಒಂದು ಬಂದಿರತಕ್ಕಂಥ ಒಂದು ಪ್ರಚೋದನೆಗೆ, ಅಥವಾ ಅದು ಸ್ಟೋರ್ ಮಾಡ್ಕೋಬೇಕು, ಆ ಬಂದಿರತಕ್ಕಂಥ ಮಾಹಿತಿಯನ್ನು ನಾವು ಕಲಿತ್ಕೋಬೇಕು, ನಮ್ಮ ವರ್ತನೆಯಲ್ಲಿ ನಾವು ಬದಲಾಯಿಸ್ಕೊಳ್ಬೇಕು, ಅಥವಾ ನಮ್ಮ ಸ್ಮೃತಿಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಸಂಗ್ರಹಿಸ್ಕೋಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಅನುಭವವನ್ನು ಪಡ್ಕೋಬೇಕು. ಈ ಎಲ್ಲ ಆಂಗಲಿಂದನೂ ಆಯಾಮಗಳಿಂದನೂ ಸಹ ನಾವು ಅಧ್ಯಯನ ಮಾಡೋದೇ ಆದರೆ ಮನೋಸಾಮಾಜಿಕ ಓಕೆ ಸಾಮಾಜಿಕ ಮನೋವಿಜ್ಞಾನ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಹೇಗೆ ಈ ಸೋಷಿಯಲ್ ಕಾಂಟೆಕ್ಸ್ಟ್ ಅದರ ಹಿನ್ನೆಲೆಯಲ್ಲಿ ಸಾಮಾಜಿಕ ಹಿನ್ನೆಲೆಯಲ್ಲಿ ಹೇಗೆ ವ್ಯಕ್ತಗೊಳ್ಳುತ್ತೆ, ಅಭಿವ್ಯಕ್ತಗೊಳ್ಳುತ್ತೆ, ಹೇಗೆ ವ್ಯಕ್ತಿ ತನ್ನದೇ ಆದಂತಹ ವ್ಯಕ್ತಿತ್ವವನ್ನು ತೋರ್ಪಡಿಸ್ಕೊಳ್ತಾ ಹೋಗ್ತಾನೆ ಸಾಮಾನ್ಯವಾಗಿ. ಅಥವಾ ಉದಾಹರಣೆಗೆ ನಾವು ಹೇಳಬೇಕು ಅಂತ ಅನ್ನೋದಾದರೆ ಓಕೆ, ಸೊ ನಾವು ಒಬ್ಬರೇ ಇದ್ದಾಗ ನಮ್ಮ ವ್ಯಕ್ತಿತ್ವಗಳು ಏನು, ನಮ್ಮ ವರ್ತನೆ ಏನು, ನಮ್ಮಲ್ಲಿರ್ತಕ್ಕಂತಹ ಹೇಗೆ ನಮ್ಮ ವ್ಯಕ್ತಿತ್ವದ ವಿವಿಧ ಭಾಗಗಳ ಅಥವಾ ಆಯಾಮಗಳನ್ನು ನಾವು ಪ್ರಸ್ತುತಪಡಿಸ್ಕೊಳ್ತೀವಿ, ಅಥವಾ ನಾವು ಆಲೋಚನಾ ಶಕ್ತಿ ನಮ್ಮಲ್ಲಿ ಹೇಗಿರುತ್ತೆ, ಆಲೋಚನಾ ಲಹರಿಗಳು ಹೇಗಿರುತ್ತೆ, ಒಂದು ರೀತಿಯಾಗಿದ್ದರೆ ಸೋಷಿಯಲ್ ಕಾಂಟೆಕ್ಸ್ಟ್ ಅಥವಾ ಒಂದು ಕುಟುಂಬಕ್ಕೆ ಬಂದಾಗ ಅಥವಾ ಒಂದು ಸಮಾಜಕ್ಕೆ ಸಮೂಹಕ್ಕೆ ಬಂದಾಗ ಸಮುದಾಯದೊಂದಿಗೆ ನಮ್ಮ ವರ್ತನೆಗಳು ವಿಭಿನ್ನವಾಗ್ತಾ ಹೋಗುತ್ತೆ. ಓಕೆ, ಗೊತ್ತಿರ್ತಕ್ಕಂತಹ ವ್ಯಕ್ತಿಗಳ ಜೊತೆ ಇದ್ದಾಗ, ತುಂಬ ಕ್ಲೋಸ್ ಸರ್ಕಲ್ ಇರ್ತಕ್ಕಂತಹ ವ್ಯಕ್ತಿಗಳ ಮಧ್ಯೆ ಅವರ ಸಮೂಹದ ಜೊತೆಗೆ ನಾವು ವ್ಯಕ್ತಪಡಿಸುವಂತಹ ಅನಿಸಿಕೆಗಳು, ಅಭಿಪ್ರಾಯಗಳು, ವರ್ತನೆಗಳು, ನಾವು ತೋರ್ಪಡಿಸುವಂತಹ ಒಂದು ಏನೋ ಸಂವೇಗಗಳು, ಕೋಪ ತಾಪಗಳು ಓಕೆ, ಸೊ ಇವೆಲ್ಲವೂ ಸಹ ಸಿಚುಯೇಷನ್ನಿಂದ ಸಿಚುಯೇಷನ್ಸ್ಗೆ, ಕಮ್ಯುನಿಟಿಯಿಂದ ಇನ್ನೊಂದು ಕಮ್ಯುನಿಟಿಗೆ, ಒಂದು ಸೋಷಿಯಲ್ ಕಾಂಟೆಕ್ಸ್ಟಿಂದ ಮತ್ತೊಂದು ಸೋಷಿಯಲ್ ಕಾಂಟೆಕ್ಸ್ಟ್ಗೆ ವಿಭಿನ್ನ ಬದಲಾಗ್ತಾ ಹೋಗುತ್ತೆ. ಸೊ ನಾಲ್ಕು ಗೋಡೆಯ ಮಧ್ಯೆ, ಸೊ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ನಮ್ಮ ಆಲೋಚನೆಗಳು ಏನು, ನಮ್ಮ ಅನಿಸಿಕೆಗಳೇನು, ನಮ್ಮ ಭಾವನೆಗಳೇನು, ನಮ್ಮ ಆಟಿಟ್ಯೂಡ್ಗಳು ಏನು, ಹೇಗಿರುತ್ತೆ,
ಒಬ್ಬ ವ್ಯಕ್ತಿಗಳ ಜೊತೆಗೆ, ಒಂದು ಸಮೂಹದ ಜೊತೆಗೆ, ಅಥವಾ ಒಂದು ಕ್ಲಾಸ್ ರೂಮ್ನ ಜೊತೆಗೆ, ಒಂದು ರಾಜ್ಯದ ಜೊತೆಗೆ, ಒಂದು ದೇಶದ ಜೊತೆಗೆ ಏನು ಫೀಲಿಂಗ್ಸ್, ಏನು ಭಾವನೆಗಳೇನು, ಅಥವಾ ಒಬ್ಬರೇ ಇದ್ದಾಗ ಸೊ ನಮ್ಮಲ್ಲಿ ಬರ್ತಕ್ಕಂಥ ಆಕ್ರೋಶಗಳು ಆ ಫಿಲ್ಟರ್ ಇರುತ್ತಾ, ವಿಥೌಟ್ ಫಿಲ್ಟರ, ಅಥವಾ ಬಂದಿರತಕ್ಕಂಥ ಅನಿಸಿಕೆಗಳು ಹೇಗೆ ಫ್ಲೋ ಇರುತ್ತಾ, ಅಥವಾ ಏನೇ ಅಡೆತಡೆಗಳು ಇರುತ್ತವ. ಸೊ ಹೀಗೆ ಅನೇಕ ಅಂಶಗಳು ನಮ್ಮಷ್ಟಕ್ಕೆ ನಾವೇ ಕ್ವಶನ್ಸ್ಗಳನ್ನು ನಾವು ಮಾಡಿಕೊಂಡಾಗ ಸೊ ಅನೇಕ ವಿಷಯಗಳು ಹೇಗೆ ಈ ಸೊಸೈಟಿ ಅನ್ನೋದು, ಸಮಾಜ ಅನ್ನೋದು ನಮ್ಮ ವರ್ತನೆಗಳನ್ನು ಅಥವಾ ನಮ್ಮ ವರ್ತನೆಗಳ ಮೇಲೆ ಇಂಪ್ಯಾಕ್ಟ್ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನು ನಾವು ಕೂಲಂಕಷವಾಗಿ ನಾವು ಅಧ್ಯಯನ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಓಕೆ, ನಾವು ಅಥವಾ ನಮಗೆ ಇರ್ತಕ್ಕಂಥ ಅಭಿಪ್ರಾಯಗಳು ಪ್ಲಸ್ ಇರ್ಬೋದು ಅಥವಾ ಮೈನಸ್ ಇರಬಹುದು, ಧನಾತ್ಮಕ ಅಥವಾ ಋಣಾತ್ಮಕ ಇರಬಹುದು. ಓಕೆ, ಆದರೆ ಒಂದು ಸಾಮಾಜಿಕ ಕಾಂಟೆಕ್ಸ್ಟ್ ಅಂತ ಬಂದಾಗ, ಒಂದು ಸಮುದಾಯದ ಒಳಗೆ ನಾವು ವ್ಯವಹಾರ ಮಾಡ್ತೀವಿ, ವ್ಯವಹರಿಸ್ತೀವಿ ಅನ್ನೋದೇ ಆದರೆ ಸೊ ಅಲ್ಲಿ ಸಮಾಜದ ಕಟ್ಟುಪಾಡುಗಳಿಗೆ, ಸಮಾಜ ವಿಧಿಸುವಂತಹ ಅನೇಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿಗೆ ನಾವು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ, ಅಥವಾ ಒಪ್ಪಿಗೆ ಇದ್ದೋ ಅಥವಾ ಒಪ್ಪಿಗೆ ಇಲ್ಲದೇನೋ, ನಮ್ಮ ಒಪ್ಪಿಗೆಗಳನ್ನು ಅಥವಾ ಏನು ಸೊಸೈಟಿ ಎಕ್ಸ್ಪೆಕ್ಟ್ ಮಾಡುತ್ತೆ, ಕಮ್ಯುನಿಟಿ ಎಕ್ಸ್ಪೆಕ್ಟ್ ಮಾಡುತ್ತೆ, ಅದ್ರ ಪ್ರಕಾರ ನಾವು ಹೋಗುವಂಥ ಪ್ರಕ್ರಿಯೆಗಳು ನಾವು ಸಹಜವಾಗಿ ನೋಡ್ತೇವೆ. ಅನೇಕ ಕಾರಣಗಳು ಸಮಾಜದೊಂದಿಗೆ ಅಲ್ಲ, ಈವನ್ ಫ್ಯಾಮಿಲಿ ಮೆಂಬರ್ಸ್ಗಳ ನಾವು ಜೊತೆಗೆ ತೆಗೆದುಕೊಂಡಾಗ ನನ್ನ ಅನಿಸಿಕೆಗಳು ಒಂದು ಅದನ್ನು ನಮ್ಮ ನನ್ನ ಅನಿಸಿಕೆಗಳನ್ನು ನಮ್ಮ ಕುಟುಂಬದ ಸದಸ್ಯರ ಮುಂದೆ ಇಟ್ಟಾಗ ಅವರು ಅದನ್ನು ಸ್ವೀಕರಿಸುವಂತಹ ಮನೋಭಾವಗಳು ಬೇರೆ, ಅದಕ್ಕೆ ಕೊಡುವಂತಹ ಪ್ರತಿಕ್ರಿಯೆಗಳು ಬೇರೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಅಥವಾ ರಿಜೆಕ್ಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇತ್ತು ಅಂತ ಅಂದಾಗ ಆಬ್ವಿಯಸ್ಲಿ ನಾವು ಸಮಾಜದೊಂದಿಗೆ ನಾವು ಕಂಪೇರ್ ಮಾಡುವಾಗ ಅನೇಕ ಅಡೆತಡೆಗಳು, ಭಿನ್ನಾಭಿಪ್ರಾಯಗಳು, ಓಕೆ ನಮ್ಮಲ್ಲಿರ್ತಕ್ಕಂತಹ ಏನೋ ಕೆಲವೊಂದು ಬಾರಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗದಿರುವಂತಹ ಸಮಯ ಸಂದರ್ಭಗಳು, ಕೆಲವೊಂದು ಬಾರಿ ಎಕ್ಸ್ಪ್ರೆಸ್ ಮಾಡಿದ್ರೂ ಅದಕ್ಕೆ ಸಿಗ್ದಲೇ ಇರತಕ್ಕಂಥ ಮನ್ನಣೆಗಳು, ಕೆಲವೊಂದು ಬಾರಿ ಎಕ್ಸ್ಪ್ರೆಸ್ ಮಾಡಿದ್ರೆ ಓಕೆ ಓಕೆ ರೈಟ್ ಅಥವಾ ರಾಂಗ್ ಅನ್ನುವಂಥ ಒಂದು ಪ್ರತಿಕ್ರಿಯೆ, ಮಿಕ್ಸ್ಚರ್ ಆಫ್ ರೆಸ್ಪಾನ್ಸಸ್ ದಟ್ ಕಮ್ಸ್ ಫ್ರಮ್ ದ ಸೊಸೈಟಿ. ಸೊಸೈಟಿನಲ್ಲಿರ್ತಕ್ಕಂಥ ಮೆಂಬರ್ಸ್ಗಳು, ಸಹ ಸದಸ್ಯರು ಅನೇಕ ರೀತಿಯಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದೇ ಎಲ್ಲೆಲ್ಲಿ ಹೇಗೆ ತನ್ನದೇ ಆದಂಥ ರೂಪಗಳನ್ನು ಪಡೆದುಕೊಳ್ಳುತ್ತೆ ಒಬ್ಬ ವ್ಯಕ್ತಿಯ ವರ್ತನೆ, ಸೊ ಅವನಲ್ಲಿ ಏನು ಜೆನ್ಯೂನ್ ರೆಸ್ಪಾನ್ಸ್ ಇರುತ್ತೆ, ಜೆನ್ಯೂನ್ ಪರ್ಸ್ನಾಲಿಟಿ ಏನಿರುತ್ತೆ, ಅದು ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುತ್ತೆ. ಆ ಬದಲಾವಣೆಗೆ ತನ್ನದೇ ಆದಂತಹ ಕಾರಕಾಂಶಗಳು ಕಾರಣಗಳಾಗುತ್ತೆ. ಆ ಕಾರಕಾಂಶಗಳ ಹಿನ್ನೆಲೆಯ ಆಧಾರದ ಮೇಲೆ ನಾವು ಈ ಎಲ್ಲ ಅಂಶಗಳ ಓಕೆ ಸೊ ಹೇಗೆ ಈ ಶಾರೀರಿಕ, ಸಂಜ್ಞಾನಾತ್ಮಕ ಮತ್ತು ಈ ಮನೋಸಾಮಾಜಿಕ ಅಂಶಗಳು ಹೇಗೆ ತನ್ನದೇ ಆದಂತಹ ವಿಭಿನ್ನ ನಿಲುವುಗಳು ಇದ್ರೂ ಸಹ, ವಿಭಿನ್ನವಾದಂತಹ ಅಂಶಗಳು ಇದ್ರೂ ಸಹ, ಅಂದರೆ ಸಂಜ್ಞಾನಾತ್ಮಕಕ್ಕೂ ಬಯಾಲಜಿಕಲಿಗೂ ದೇರ್ ಇಸ್ ನೋ ಡೈರೆಕ್ಟ್ ಕನೆಕ್ಷನ್ಸ್. ಸಂಜ್ಞಾನಾತ್ಮಕ ಅಂತಂದ್ರೇ ಬೇರೆ, ಶಾರೀರಿಕ ಪ್ರಕ್ರಿಯೆಗಳ ಬೇರೆ, ಆದರೆ ರನ್ ಆಗಬೇಕು ಅಂದರೆ ಇಟ್ ಈಸ್ ಲೈಕ್ ಅ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್. ಓಕೆ, ಬರೇ ಹಾರ್ಡ್ವೇರ್ ಇತ್ತು ಅಂತ ಅಂದರೆ ಸಾಫ್ಟ್ವೇರೇ ಇಲ್ಲ ಅಂತಂದರೆ ದೇರ್ ಇಸ್ ನೋ ಮೀನಿಂಗ್ ಅಟ್ ಆಲ್ ಏನೋ ಈ ಕಂಪ್ಯೂಟರ್ಗೆ. ಸೊ ಅದೇ ಥರ ನಮ್ಮ ಬ್ರೈನ್ಗೆ ಅಥವಾ ಮನುಷ್ಯನಿಗೆ ಬರೇ ಸಂಜ್ಞಾನಾತ್ಮಕ ಆಲೋಚನೆಗಳು ಹೇಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ ಅಂತಂದರೆ ಅದೊಂದು ಬಯೋಲಾಜಿಕಲ್ ರೂಪ ಬೇಕು, ಶೇಪ್ ಬೇಕು, ಬ್ರೈನ್ ಅನ್ನೋಕ್ಕಂಥ ಒಂದು ಪ್ರಕ್ರಿಯೆ ನಡೆಸುವಂತಹ ಒಂದು 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 ಡಿವೈಸಸ್ ಬೇಕು. ಸೊ ಅದಿದ್ರೇ, ಸೊ ಇಲ್ಲ ಅಂತಂದರೆ ಒಂದು ಏರಲ್ಲಿ ಅಥವಾ ಒಂದು ಒಂದು ಸ್ಪೇಸಲ್ಲಿ, ಓಪನ್ ಸ್ಪೇಸಲ್ಲಿ ಆ ಒಂದು ಪ್ರಕ್ರಿಯೆಗಳು ಆಗೋದಕ್ಕೆ ಸಾಧ್ಯನಾ, ಅದು ನಮ್ಮ ಅನುಭವಕ್ಕೆ ಬರೋಕ್ಕೆ ಸಾಧ್ಯನಾ, ಅಥವಾ ನಾವು ಮಲಗಿದಂಥ ಸಂದರ್ಭದಲ್ಲಿ ಸೊ ಇಂಥ ಪ್ರಕ್ರಿಯೆಗಳು ಅಂದರೆ ವಿತ್ ಇನ್ ಶಾರ್ಟ್ ಪೀರಿಯಡ್ ಡ್ರೀಮ್ಸ್ಗಳು ಬರುತ್ತೆ, ಅದರದ್ದು ಅನಾಲಿಸಿಸ್ಗಳು ಎಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ನಡೆಯುತ್ತೆ, ಅದು ಬೇರೆ ವಿಷಯ. ಆದರೆ ಈ ಶಾರ್ಟ್ ಟರ್ಮ್ ಕಣ್ಣು ಮುಚ್ಚಿದಂತಹ ಸಂದರ್ಭದಲ್ಲಿ ಅಥವಾ ನಮಗೆ ಅನ್ಕಾನ್ಷಿಯಸ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸೊ ಏನೆಲ್ಲ ಇನ್ಫಾರ್ಮೇಷನ್ಸ್ಗಳು ಅಥವಾ ಹೇಗೆ ಆಗುತ್ತೆ ಅದು ನಮ್ಮ ಅನುಭವಕ್ಕೆ ಆಗಲಿ ಮತ್ತೊಂದಕ್ಕೆ ಆಗಲಿ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಈ ಶಾರೀರಿಕ ಮತ್ತು ಸಂಜ್ಞಾನಾತ್ಮಕ ಅಂಶಗಳು ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್, ಸೊ ಅದಿಲ್ಲದೆ ಒಂದಕ್ಕೊಂದು ಪೂರಕವಾಗಿ ಮುಂದುವರಿಯುತ್ತೆ.
ಸೊ ಅದೇ ರೀತಿಯಾಗಿ ಮನೋಸಾಮಾಜಿಕ ಅಂಶಗಳು ಲೈಕ್ ಪರ್ಸನಾಲಿಟಿ, ಲೈಕ್ ಎಮೋಷನ್ಸ್, ಫೀಲಿಂಗ್ಸ್, ಸೊ ಈ ಎಲ್ಲ ಅಂಶಗಳು ಸಹ ಈ ಶಾರೀರಿಕ ಮತ್ತು ಸಂಜ್ಞಾನಾತ್ಮಕ ಅಂಶಗಳಷ್ಟೇ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಕರೀತಾರೆ. ಸೊ ಈ ಮೂರು ಸಹ ಒಟ್ಟೊಟ್ಟಿಗೆ ಹೋಗುತ್ತೆ, ಒಂದು ಬಿಟ್ಟು ಮತ್ತೊಂದು ಇರಲಿಕ್ಕೆ ಸಾಧ್ಯತೆ ಇಲ್ಲ. ಏನಕ್ಕೆ, ಕಾರಣಗಳೇನು? ಈ ಎಲ್ಲ ಅಂಶಗಳನ್ನು ನಾವು ವ್ಯಕ್ತಪಡಿಸ್ತಾ ಹೋದ್ರೆ ಅಥವಾ ಅವುಗಳಿಗೆ ತನ್ನದೇ ಆದಂತಹ ಆಯಾಮಗಳನ್ನು ನಾವು ಕೊಡ್ತಾ ಹೋದ್ರೆ ಅದೇ ಆಯಾಮಗಳು ಈ ಮನೋಸಾಮಾಜಿಕ ಅಥವಾ ಸಾಮಾಜಿಕ ಮನೋವಿಜ್ಞಾನ ಹೇಗೆ ಇತರ ವಿಜ್ಞಾನಗಳೊಂದಿಗೆ ಅಸೋಸಿಯೇಟ್ ಆಗಿರುತ್ತೆ ಅಥವಾ ಇಟ್ ಇನ್ಫ್ಲುಯೆನ್ಸ್ ಆಗುತ್ತೆ, ಅದಕ್ಕೆ ತನ್ನದೇ ಆದಂತಹ ಕಾಂಟ್ರಿಬ್ಯೂಷನ್ಗಳನ್ನು ಕೊಡುತ್ತೆ, ಅಥವಾ ಆ ಕಾಂಟ್ರಿಬ್ಯೂಷನ್ಸ್ಗೆ ಇರ್ತಕ್ಕಂತಹ ಒಂದು ಬ್ಯಾಕ್ಗ್ರೌಂಡ್ಗಳು ಏನು, ಇದನ್ನೆಲ್ಲವೂ ಸಹ ನಾವು ವ್ಯಾಪ್ತಿಯ ಆಧಾರದ ಮೇಲೆ ನಾವು ನೋಡ್ತಾ ಹೋಗ್ತೀವಿ. ಹೇಗೆ ಈ ಸಾಮಾಜಿಕ ಮನೋವಿಜ್ಞಾನ ಮಾನವಶಾಸ್ತ್ರ, ಮಾನವಶಾಸ್ತ್ರ ಅಂತಂದರೆ ಓಕೆ, ಸೊ ನಮ್ಮಲ್ಲಿರ್ತಕ್ಕಂತಹ ಒಂದು ನಂಬಿಕೆಗಳು, ಮೌಲ್ಯಗಳು, ಪ್ರಾಕ್ಟೀಸ್, ನಾವು ಅಭ್ಯಾಸ ಮಾಡ್ಕೊಂಡು ಬಂದಿರತಕ್ಕಂತಹ ಕೆಲವೊಂದು ಅಭ್ಯಾಸಗಳು, ಹವ್ಯಾಸಗಳು ಹೇಗೆ ಈ ಸಮಾಜದೊಂದಿಗೆ ಬೆರೆತೋಗಿರುತ್ತೆ, ಹೇಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ನಮ್ಮ ನಂಬಿಕೆಗಳು ಬಲಗೊಳ್ಳಬೇಕು, ಬಲಗೊಳ್ಳಬೇಕು ಅಂತ ಅಂದರೆ ಸೊ ಯಾವ್ದಾದ್ರು ಒಂದು ಪೂರಕವಾದಂಥ ಅಂಶಗಳು ನಮಗೆ ಅದಕ್ಕೆ ಆ ನಂಬಿಕೆಯನ್ನು ಹುಟ್ಟಿಸುವಂತಹ ಒಂದು ಪ್ರಕ್ರಿಯೆಯನ್ನು ದೃಢಪಡಿಸಬೇಕು. ಆಗ ಮಾತ್ರ ಈ ನಂಬಿಕೆಗಳು ತನ್ನದೇ ಆದಂಥ ಒಂದು ಪ್ರಭಾವಕಾರಿ ಅಥವಾ ರೂಲ್ಸ್ಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ, ಬೇರುಗಳನ್ನು ಹೊಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಯಾರೊಂದಿಗೆ? ವ್ಯಕ್ತಿಯೊಂದಿಗೆ. ಯಾರೊಂದಿಗೆ? ಅದೇ ರೀತಿ ಸಮಾಜದೊಂದಿಗೆ. ಒಬ್ಬ ವ್ಯಕ್ತಿ ಸಮಾಜವನ್ನು ಅಥವಾ ಒಂದು ಕೌಟುಂಬವನ್ನು ಅಥವಾ ಒಂದು ಕೌಟುಂಬಿಕ ಸುತ್ತಮುತ್ತಲಿನ ಪರಿಸರವನ್ನು ನಂಬಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ತನ್ನನ್ನು ತಾನು ನಂಬಬೇಕು ಅಂತಂದರೆ ಅಥವಾ ತನ್ನಲ್ಲಿ ತಾನು ಈ ನಂಬಿಕೆ ಅನ್ನೋವಂಥದ್ದು ಬೆಳವಣಿಗೆ ಆಗಬೇಕು ಅಂತಂದರೆ ಏನು ಇಂಪಾರ್ಟೆಂಟ್ ಪ್ರಮುಖವಾಗುತ್ತೆ? ಪರಿಸರ, ಸಮಾಜ, ಸೊಸೈಟಿ. ಒಂದು ಎಕ್ಸಾಂಪಲ್ ಇದೆ. ಸೊ ಹೀಗೆ ಹೇಗೆ ನಂಬಿಕೆಗಳು ಬೆಳವಣಿಗೆ ಆಗುತ್ತೆ? ಸೊ ಎರಿಕ್ಸನ್ ಅವರ ಮನೋಸಾಮಾಜಿಕ ಅಂಶಗಳು ಸಿದ್ಧಾಂತಗಳು ಸಿದ್ಧಾಂತ ಬರುತ್ತೆ, ಅದರಲ್ಲಿ 8 ಸ್ಟೇಜಸ್ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಅಥವಾ ಮೊದಲನೇದಾಗಿ ಬರುವಂಥದ್ದು ಈ ನಂಬಿಕೆಯ ವರ್ಸಸ್ ಅಪನಂಬಿಕೆ ಅಂತ ಕರೀತಾರೆ. ಈ ನಂಬಿಕೆ ಒಬ್ಬ ವ್ಯಕ್ತಿನಲ್ಲಿ ಪ್ರಾರಂಭ ಆಗಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಸುತ್ತಮುತ್ತಲ ಪರಿಸರ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು. ಸುತ್ತಮುತ್ತಲ ಪರಿಸರಗಳು ಸಪೋರ್ಟಿವ್ ಆಗಿದ್ದರೆ ಆ ಒಂದು ಸಮಾಜದೊಂದಿಗೆ ಸುತ್ತಮುತ್ತಲ ಪರಿಸರದೊಂದಿಗೆ ನಮಗೆ ನಂಬಿಕೆ ಡೆವಲಪ್ ಆಗುತ್ತೆ. ಉದಾಹರಣೆಗೆ ಒಂದು ಬೇಬಿಗೆ ಒಂದು ಮಗು ಇನ್ಫ್ಯಾನ್ಸ್ಗೆ ಟೈಮ್ ಟು ಟೈಮ್ ಬೇಸಿಕ್ ನೀಡ್ಸ್, ದ ಸೆಕ್ಯೂರಿಟಿ ಫ್ಯಾಕ್ಟರ್ಸ್ ಆ್ಯಂಡ್ ಕ್ಲೀನಿಂಗ್, ಸೊ ಈ ಥರದ್ದು ಬೇಸಿಕ್ ನೀಡ್ಸ್ಗಳು ಏನೇನು ಇದೆ ಅದೆಲ್ಲದೂ ಟೈಮ್ ಟು ಟೈಮ್ ಆಗ್ತಾ ಇದೆ ಅಂತಂದರೆ ಆ ಮಗು ಆ ಸುತ್ತಮುತ್ತಲ ಇರುವಂಥ ಪರಿಸರವನ್ನು ನಂಬುತ್ತೆ. ಅದನ್ನು ಪ್ರೊವೈಡ್ ಮಾಡೋ ಅಂಥ ಪ್ರೊವೈಡರ್ಸ್ ಅಂದರೆ ಮದರ್ ಇರ್ಬೋದು, ಫಾದರ್ ಇರ್ಬೋದು ಅಥವಾ ಕೇರ್ ಟೇಕರ್ ಇರ್ಬೋದು, ಅವರನ್ನು ನಂಬುತ್ತೆ ಈಸಿಯಾಗಿ. ಆ ಮಗುವಿಗೆ ಆ ತಾಯಿ ಅಥವಾ ಪೇರೆಂಟ್ಸು ಏನು ಕೊಡ್ತಾ ಹೋಗ್ತಾರೆ ಅದು ಪ್ಲೆಸೆಂಟ್ ಆಗಿತ್ತು ಅಂತಂದರೆ ಅದು ತಾನು ಎಕ್ಸ್ಪೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅದು ಸಿಗ್ತಾ ಇದೆ ಅಂತ ಅಂದಾಗ ಓಕೆ, ಆ ತಾಯಿಯನ್ನು ಅಥವಾ ಆ ತಂದೆ ಅಥವಾ ಪೇರೆಂಟ್ಸನ್ನು ಅಥವಾ ಕೇರ್ ಟೇಕರನ್ನು ಈಸಿಯಾಗಿ ನಂಬ್ತಾ ಹೋಗುತ್ತೆ. ಇಲ್ಲಿ ಬರುವಂತಹ ಇಲ್ಲಿಂದ ಅಥವಾ ಇವರಿಂದ ಬರುವಂಥ ಪ್ರತಿಯೊಂದು ಅಂಶಗಳು ವಿಷಯಗಳು ನನಗೆ ಧನಾತ್ಮಕವಾಗಿ ಮಾರ್ಪಡುತ್ತವೆ ಅನ್ನೋ ಒಂದು ನಂಬಿಕೆ ಬೆಳೆಯುತ್ತೆ. ಹೀಗೆ ಒಂದು ಮಗು ತಾನು ಯಾರೂ ಇಲ್ಲ ಅಂತಂದಾಗ, ನಿದ್ರೆಯಿಂದ ಎಚ್ಚರಾದಾಗ ಯಾರೂ ಇಲ್ಲ ಅಂತಂದಾಗ ಒಂದು ಏನು ಅಳು ಅಥವಾ ಒಂದು ಸೌಂಡ್ ಮಾಡಿ ಯಾರೋ ಇದ್ದಾರೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳುತ್ತಲ್ಲ ಅಂಥ ಸಂದರ್ಭದಲ್ಲಿ ಸೊ ಯಾರ್ದು ಒಂದು ರೆಸ್ಪಾನ್ಸ್ ಬರುತ್ತಲ್ಲ, ಅಂದರೆ ಯಾರ್ದು ಅನ್ನೋದಕ್ಕಿಂತ ಮದರ್ಸ್ ಇರ್ಬೋದು ಅಥವಾ ಕೇರ್ ಟೇಕರ್ಸ್ ಇರ್ಬೋದು ಅಥವಾ ಫಾದರ್ಸ್, ಸೊ ಆ ಒಂದು ರೆಸ್ಪಾನ್ಸ್ಗೆ ಆ ಮಗು ಅಳ್ತಕ್ಕಂಥದ್ದು ಅಥವಾ ರೆಸ್ಪಾನ್ಸ್ ಸ್ಟಿಮ್ಯುಲೇಟ್ ಮಾಡೋ ಅಂಥದ್ದು ನಿಂತು ಹೋಗುತ್ತೆ. ಅಂದರೆ ಯಾರೋ ಸಂಬಡಿ ಇಸ್ ದೇರ್ ಅರೌಂಡ್ ಅಸ್, ಅರೌಂಡ್ ಮೀ ಅನ್ನೋ. ಓಕೆ, ಸೊ ಇದೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ನಂಬಿಕೆ ಬೇರೂರಬೇಕು ಅನ್ನೋದೇ ಆದರೆ, ನಂಬಿಕೆ ಬಲವಾಗಬೇಕು ಅನ್ನೋದೇ ಆದರೆ ನಮ್ಮ ಸುತ್ತಮುತ್ತಲ ಪರಿಸರ ಈಸ್ ನಥಿಂಗ್ ಬಟ್ ಸೊಸೈಟಿ. ಸೊಸೈಟಿ ಅಂತಂದರೆ ಹೇಗೆ ನಮಗೆ ರಿಯಾಕ್ಟ್ ಮಾಡುತ್ತೆ ಸೊಸೈಟಿ, ಪರಿಸರ ನಮ್ಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ,
ಹೇಗೆ ಇಲ್ಲಿರ್ತಕ್ಕಂಥ ಅಂಶಗಳು ನನಗೆ ಪೂರಕವಾಗಿದ್ದಾವೆ ಅಥವಾ ಪೂರಕವಾಗಿ ಇಲ್ಲ. ಓಕೆ, ಈ ಎಲ್ಲ ವ್ಯಕ್ತಿಗೆ ಈ ನಂಬಿಕೆ ಅನ್ನೋದು, ಒಬ್ಬ ವ್ಯಕ್ತಿ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಮೇಲೆ ನಾವು ನಂಬಿಕೆಯನ್ನು ಇಡಬೇಕು ಅಥವಾ ನಂಬಿಕೆಯನ್ನು ಸ್ಥಾಪಿಸಬೇಕು ಅನ್ನೋದೇ ಆದರೆ, ಸೊ ಈ ಕನ್ಸಿಸ್ಟೆನ್ಸಿ ಅನ್ನೋದು ಬೇಕು. ಆ ವ್ಯಕ್ತಿ, ಅದರ ಹಿನ್ನೆಲೆಗಳು, ಆ ವ್ಯಕ್ತಿ ನಡ್ಕೊಳ್ಳುವಂಥ ವಿಧಾನಗಳು, ವ್ಯಕ್ತಿತ್ವ, ಹಿಂದೆ ತೋರ್ತಕ್ಕಂಥ ಬದ್ಧತೆ, ಸೊ ಇವೆಲ್ಲವೂ ಸಹ ಈ ನಂಬಿಕೆ ಅನ್ನೋ ಒಂದು ಆಧಾರದ ಮೇಲೆ ನಿಂತಾವು. ಅದೇ ರೀತಿ ಮೌಲ್ಯ ಮತ್ತು ಪ್ರಾಕ್ಟೀಸಸ್. ಓಕೆ, ನಾವು ಹೊಂದಿರತಕ್ಕಂಥ ಮೌಲ್ಯಗಳು, ಪ್ರಾಕ್ಟೀಸ್, ನಾವೇನು ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ದಿನನಿತ್ಯ ಚಟುವಟಿಕೆಗಳಲ್ಲಿ, ಏನು ನಮಗೆ ಅಭ್ಯಾಸ ಬಲದಿಂದ ನಮ್ಮ ವರ್ತನೆಯಲ್ಲಿ ಬದಲಾವಣೆಗಳು ಆಗಿರುತ್ತೆ ಅಥವಾ ವರ್ತನೆಯಲ್ಲಿ ಶೇಪ್ಗಳು ಪಡ್ಕೊಂಡಿರುತ್ತೆ ಅಥವಾ ಆಯಾಮಗಳನ್ನು ಪಡ್ಕೊಂಡಿರುತ್ತೆ, ಸೊ ಇದೆಲ್ಲದೂ ಸಹ ಈ ನಂಬಿಕೆ ಮತ್ತು ಮೌಲ್ಯದ ಆಧಾರದ ಮೇಲೆ ಇರುತ್ತೆ. ಸೊ ಮೌಲ್ಯಗಳು, ನಮ್ಮಲ್ಲಿರ್ತಕ್ಕಂಥ ಮೌಲ್ಯಗಳು ಅಥವಾ ಮೌಲ್ಯಗಳು ಬೆಳವಣಿಗೆಗೆ ನಮ್ಮಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಪರಿಸರ, ಪರಿಸರದ ಪ್ರಾಬಲ್ಯತೆ, ಪರಿಸರದೊಂದಿಗೆ ಹೊಂದಿರತಕ್ಕಂಥ ನಮ್ಮ ಸಹಸಂಬಂಧಗಳು, ಇವೆಲ್ಲವೂ ಸಹ ತನ್ನದೇ ಆದಂಥ ಕಾಂಟ್ರಿಬ್ಯೂಷನ್ಸ್ಗಳನ್ನು ಮಾಡುತ್ತೆ. ಸೊ ಇದೆಲ್ಲವೂ ಸಹ ಈ ಸಮಾಜ ಮನೋವಿಜ್ಞಾನಿಗಳು ತನ್ನದೇ ಆದಂಥ ಒಂದು ಆಯಾಮಗಳಲ್ಲಿ, ವಿವಿಧ ಆಯಾಮಗಳನ್ನು ಇಟ್ಟುಕೊಂಡು ಈ ವರ್ಕ್ ಟುಗೆದರ್ ಕೆಲಸವನ್ನು ಪರಸ್ಪರ ಮಾಡುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಸಾಮಾಜಿಕ ಮನೋವಿಜ್ಞಾನ ಅರ್ಥಶಾಸ್ತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ? ಓಕೆ, ಸೊ ಸಾಮಾಜಿಕ ಮನೋವಿಜ್ಞಾನ ಸಮಥಿಂಗ್ ಡಿಫ್ರೆಂಟ್ ಕಂಪ್ಲೀಟ್ಲಿ, ಎಸ್ ಆಫ್ ಕೋರ್ಸ್. ಅದೇ ರೀತಿ ಅರ್ಥಶಾಸ್ತ್ರ ಅನ್ನೋದು, ಎಕನಾಮಿಕ್ಸ್ ಅನ್ನೋದು ಸಹ ಕಂಪ್ಲೀಟ್ಲಿ ಡಿಫ್ರೆಂಟ್. ಹೇಗೆ ಈ ಸಾಮಾಜಿಕ ಮನೋವಿಜ್ಞಾನ ಮತ್ತು ಅರ್ಥಶಾಸ್ತ್ರಗಳನ್ನು ನಾವು ಒಟ್ಟಾಗಿ ನಾವು ನೋಡಬೇಕಾಗುತ್ತೆ, ಒಟ್ಟಾಗಿ ಅದಕ್ಕೇನಾದರೂ ಸಹಸಂಬಂಧಗಳನ್ನು ಕಲ್ಪಿಸ್ಕೋಬಹುದಾ ಅಥವಾ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ ಆಗಿ ಏನಾದರೂ ಅದಕ್ಕೆ ಅರ್ಥಗಳನ್ನು ನಾವು ಕಲ್ಪಿಸ್ಕೋಬಹುದು? ಓಕೆ, ಸೊ ಈ ಮನೋವಿಜ್ಞಾನ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ, ಮನೋವಿಜ್ಞಾನ ಹೇಗೆ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು, ಒಬ್ಬ ವ್ಯಕ್ತಿಯ ಅವನ ಇಂಟೆನ್ಷನ್ಸನ್ನು, ಅವನ ಆಟಿಟ್ಯೂಡ್ಗಳನ್ನು ನಾವು ಅಸೆಸ್ ಮಾಡ್ಬೋದು ಅಂತಂದರೆ, ಎಲ್ಲೆಲ್ಲಿ ವ್ಯಕ್ತಿಗಳು ಇರ್ತಾರೆ, ಯಾವ್ಯಾವ ಫೀಲ್ಡಲ್ಲಿ ವ್ಯಕ್ತಿಗಳು ಇರ್ತಾರೆ, ಮನುಷ್ಯರು ಇರ್ತಾರೆ, ಸೊ ಎಲ್ಲ ಆಯಾಮಗಳಲ್ಲೂ, ಎಲ್ಲ ವಿಭಾಗಗಳಲ್ಲಿಯೂ ಸಹ ನಾವು ಒಂದು ಬ್ರ್ಯಾಂಚಸ್ಗಳನ್ನು, ಅದರದೇ ಆದಂತಹ ಬ್ರ್ಯಾಂಚಸ್ಗಳನ್ನು ನಾವು ಕಾಣಬಹುದು. ಅರ್ಥಶಾಸ್ತ್ರ ಅವು, ಸಾಮಾಜಿಕ ಮನೋವಿಜ್ಞಾನ ಅರ್ಥಶಾಸ್ತ್ರ ಸಿ. ಈ ಒಂದು ಅರ್ಥಶಾಸ್ತ್ರ ಇದು ನಿಂತಿರೋದು ವ್ಯವಹಾರ, ವಾಣಿಜ್ಯ, ಉತ್ಪಾದಕತೆ, ಡಿಮ್ಯಾಂಡು, ಓಕೆ, ಪೂರೈಕೆ, ಅದರದ್ದು ಒಂದು ಬಳಕೆ, ಸೊ ಈ ರೀತಿಯಾದಂತಹ ವಿವಿಧ ವ್ಯಾಪ್ತಿಗಳನ್ನು ಈ ಅರ್ಥಶಾಸ್ತ್ರ ಹೊಂದಿರುತ್ತೆ. ಈ ಉತ್ಪಾದನೆ, ವಿತರಣೆ ಮತ್ತು ಬಳಕೆ, ಓಕೆ, ಸೊ ಹೇಗೆ ಈ ಒಂದು ಸಮಾಜದ ಜನರ ಭಾವನೆಗಳೊಂದಿಗೆ ಅಥವಾ ಹೇಗೆ ಪರಿಸರದೊಂದಿಗೆ ಹೊಂದಾಣಿಕೆಗಳನ್ನು ಮಾಡಿಕೊಂಡಿರ್ತವೆ, ಹೇಗೆ ಡಿಪೆಂಡೆಂಟ್ಗಳನ್ನು ಹೊಂದಿರುತ್ತೆ, ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ಗಳು ಯಾವ್ದ್ಯಾವುದು, ಇಲ್ಲಿ ಡಿಪೆಂಡೆಂಟ್ ಆಗಿರ್ತಕ್ಕಂಥ ವೇರಿಯೇಬಲ್ಸ್ಗಳು ಅಂತಂದರೆ ಯಾವುದು, ಡಿಮ್ಯಾಂಡ್ ಹೇಗೆ ಆ ಡಿಮ್ಯಾಂಡ್ಗೆ ತಕ್ಕಂತಹ ಒಂದು ವಿತರಣೆ ಇರುತ್ತೆ ಅಥವಾ ಉತ್ಪಾದಕತೆ ಇರುತ್ತೆ, ಆ ಉತ್ಪಾದಕತೆಗೆ ಬೇಕಾಗಿರುವಂತಹ ಸಲಕರಣೆಗಳು ಯಾವುದು, ಬೇಸಿಕ್ ನೀಡ್ಸ್ಗಳು ಯಾವುದು, ಇದು ಅಂದರೆ ರಾ ಮೆಟೀರಿಯಲ್ಸು, ಕಚ್ಚಾ ಸಾಮಗ್ರಿಗಳು, ಕಚ್ಚಾ ಸಾಮಗ್ರಿಗಳು ಬರಬೇಕು ಅಂತಾರೆ ಅದು ಮನುಷ್ಯನಿಂದ ಆಗಬೇಕಾ ಅಥವಾ ಮೆಷಿನಿಂದ ಆಗಬೇಕಾ ಅಥವಾ ಅದನ್ನು ಮಾಡಿಫೈ ಮಾಡಬೇಕು ಅನ್ನೋದೇ ಆದರೆ ಹೇಗೆ, ಕಂಪ್ಯೂಟರೈಸ್ಡ್ ಬಳಕೆ ಹೇಗೆ, ಎಲ್ಲಿಂದ ತರಬೇಕು, ಟ್ರಾನ್ಸ್ಪೋರ್ಟ್ ಏನು. ಓಕೆ, ಸೊ ಆ ಒಂದು ವಸ್ತು ವಿಷಯ ಅರ್ಥಶಾಸ್ತ್ರವೇ ಆಗಿದ್ದರೂ ಸಹ ಅಲ್ಲಿ ಮಾಡುವಂತಹ ಒಂದು ಸೇವೆ, ಸರಕು ಸೇವೆಗಳು, ಸೊ ಮನುಷ್ಯನದ್ದೇ ಆಗಿರುತ್ತೆ. ಹೇಗೆ ಒಬ್ಬ ವ್ಯಕ್ತಿ ವಿವಿಧ ಆಯಾಮಗಳಲ್ಲಿ ವಿವಿಧ ಪರಿಕರಗಳೊಂದಿಗೆ ಹೇಗೆ ತನ್ನದೇ ಆದಂತಹ ಒಂದು ಸಾಮಾಜಿಕ ಅಥವಾ ಸಮಾಜ ಒಪ್ಪಿತ ರೀತಿಯಲ್ಲಿ ತನ್ನ ವರ್ತನೆಗಳನ್ನು ರೂಪಿಸ್ಕೊಳ್ತಾನೆ ಅಥವಾ ವ್ಯಕ್ತಪಡಿಸ್ಕೊಳ್ತಾನೆ ಅನ್ನೋದು ಇಲ್ಲಿ ಈ ಸಾಮಾಜಿಕ ಮನೋವಿಜ್ಞಾನಿಗಳು ಅರ್ಥಶಾಸ್ತ್ರದ ಬ್ಯಾಕ್ಗ್ರೌಂಡ್ನಲ್ಲಿಯೂ ಸಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ವಾಟ್ ಇಸ್ ದ ಏನೋ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೊಡಕ್ಷನ್ ಆ್ಯಂಡ್ ಡಿಮ್ಯಾಂಡ್, ಅದರಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್ಗಳು ಏನು? ಫಾರ್ ಎಕ್ಸಾಂಪಲ್, ಇಲ್ಲಿ ಬರ್ತಕ್ಕಂತಹ ಈಗ ಕೋವಿಡ್ ಕೋವ್ಯಾಕ್ಸಿನ್ ಅಥವಾ ವ್ಯಾಕ್ಸಿನ್ಸ್ಗಳು ಬಂತು. ಓಕೆ, ಸೊ ನಮಗೆ ಏನು ಈ ಎಲ್ರಿಗೂ ಬೇಕಾಗಿತ್ತು ಆ ಒಂದು ಮೂಮೆಂಟಲ್ಲಿ, ಕೋವಿಡ್ ಸೆಕೆಂಡ್ ಏನೋ ವೇವ್ಸ್ ಮೂಮೆಂಟಲ್ಲಿ ಎಲ್ರಿಗೂ ಏನು ಬೇಕಾಗಿತ್ತು ಅದಾದ ನಂತರದಲ್ಲಿ?
ಎಲ್ದಿರುವ ಸಪ್ಲೈ ಒಂದೇ ಸಲ ಆಗಬೇಕು ಅಂತಂದರೆ ಹೇಗೆ ನಮ್ಮ ಭಾವನೆಗಳಿರುತ್ತೆ, ಹೇಗೆ ಅದನ್ನು ಅಪೋಸ್ ಮಾಡಬೇಕು ಅಂತಂದರೆ ಯಾವ್ಯಾವ ವಸ್ತುಗಳ ಅಥವಾ ವಿಷಯ ವಸ್ತುಗಳನ್ನು ಇಟ್ಕೊಂಡು ನಾವು ಇದು ಸರಿ ಅಥವಾ ಇದು ಸರಿಯಲ್ಲ ಅದನ್ನು ಇದನ್ನು ಹೇಗೆ ರಿಸೀವ್ ಮಾಡ್ಕೋಬೇಕು. ಸೊ ಅನೇಕ ಎಲಿಮೆಂಟ್ಸ್ಗಳು ಬಂದು ಓಕೆ ಡಿಮ್ಯಾಂಡ್ಗೆ ತಕ್ಕಂತಹ ಸಪ್ಲೈ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಆ ಒಂದು ಡ್ಯೂರೇಷನ್ ಅಂತ ಏನಿತ್ತು ಅಲ್ಲಿ ಇರ್ತಕ್ಕಂಥ ಏನು ಅದಕ್ಕೋಸ್ಕರ ಕಾದಿದ್ದು ಕ್ಯೂನಲ್ಲಿ ನಿಂತಿದ್ದು ಅದಕ್ಕೋಸ್ಕರ ಹಲವಾರು ದಿನಗಳು ಸಹ ಓಕೆ ಎಕ್ಸ್ಪೆಕ್ಟ್ ಮಾಡಿದ್ದು ಅದಕ್ಕೆ ತನ್ನದೇ ಆದಂಥ ಕಾಮೆಂಟನ್ನು ಕೊಟ್ಟಿದ್ದು ಅದಕ್ಕೆ ತನ್ನದೇ ಆದಂಥ ವಿಭಿನ್ನ ಆಯಾಮಗಳನ್ನು ಪಡ್ಕೊಂಡಿದ್ದು ಇದು ಟೆಸ್ಟೆಡ್ಡಾ ಟ್ರಸ್ಟೆಡ್ಡಾ ಓಕೆ ಅಥವಾ ಇದೇನಾದ್ರು ಸೈಡ್ ಎಫೆಕ್ಟ್ಗಳು ಏನಾದರೂ ಆಗುತ್ತಾ ಓಕೆ. ಸೊ ಇದೇ ರೀತಿಯಾಗಿ ಅನೇಕ ಅಂಶಗಳು ಈ ಒಂದು ವ್ಯಾಕ್ಸಿನ್ಗೆ ರಿಲೇಟೆಡ್ ಇರ್ತಕ್ಕಂಥದ್ದು ನಮಗೆ ಅರಿವಿಗೆ ಬಂತು ಓಕೆ. ಹಾಗೆ ವಸ್ತು ವಿಷಯ ಇಲ್ಲಿ ಅರ್ಥಶಾಸ್ತ್ರನೇ ಆಗಿದ್ರು ಸಹ ಹೇಗೆ ಈ ಸಾಮಾಜಿಕ ನಿಲುಕದ ಕೆಲವೊಂದು ವಸ್ತು ವಿಷಯಗಳು ಇದು ತನ್ನದೇ ಆದಂಥ ಕಾರಣಗಳಿಗೆ ಪ್ರಚಾರಕ್ಕೆ ಬರುತ್ತೆ ಅನ್ನೋದು ಬಹಳ ವಸ್ತು ವಿಷಯವಾಗುತ್ತೆ. ಹೇಗೆ ಸಾಮಾಜಿಕ ಮನೋವಿಜ್ಞಾನ ರಾಜಕೀಯದೊಂದಿಗೆ ಹೇಗೆ ಸಂಬಂಧವನ್ನು ಹೊಂದಿರುತ್ತೆ. ಸೊ ಇಲ್ಲಿ ಈ ಸಾಮಾಜಿಕ ಮನೋವಿಜ್ಞಾನಿಗಳು ಸಮಾಜದ ವ್ಯಕ್ತಿಗಳ ವರ್ತನೆಯನ್ನು ಅಧ್ಯಯನ ಮಾಡಲು ಅನೇಕ ರೀತಿಯಾದಂತಹ ಸಂಶೋಧನೆಗಳನ್ನು ಮಾಡ್ತಿರುತ್ತೆ. ಸೊ ಈಗ ರಾಜಕೀಯ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯದ ಅನೇಕ ಚಟುವಟಿಕೆಗಳು ಈ ಒಂದು ಮುಂದಿನ 5-6 ತಿಂಗಳ ಕಾಲ ಯಥೇಚ್ಛವಾಗಿ ನಡೆಯುತ್ತೆ. ಅಲ್ಲಿ ವಸ್ತು ವಿಷಯಗಳು ಇರೋದು ಅಷ್ಟೇ, ರಾಜಕೀಯ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರು ವಿರೋಧ ಪಕ್ಷದಲ್ಲಿ ಕೂರ್ತಾರೆ. ಆದರೆ ಈ ಒಂದು ಪ್ರೋಸೆಸ್ನಲ್ಲಿ ಅಧಿಕಾರಕ್ಕೆ ಬರುವ ಒಂದು ಪ್ರೋಸೆಸ್ನಲ್ಲಿ ಅನೇಕ ರೀತಿಯಾದಂಥ ಭಾವನೆಗಳು ಅನೇಕ ರೀತಿಯಂಥ ಪ್ರಚೋದನೆಗಳು ಮಾತುಗಳು ಪದಬಳಕೆ ಟಾರ್ಗೆಟ್ ಮಾಡುವಂಥದ್ದು ಪ್ರಚಾರ ಮಾಡುವಂಥದ್ದು ಅದನ್ನು ತನ್ನದೇ ಆದಂಥ ಓಲೈಕೆ ಮಾಡುವಂತಹ ಅನೇಕ ರೀತಿಯಾದಂತಹ ವರ್ತನೆಗಳನ್ನು ಅದು ಪಾರ್ಟಿನಲ್ಲಿ ಇರಬಹುದು ಪಾರ್ಟಿನಲ್ಲಿರುವಂತಹ ವ್ಯಕ್ತಿಗಳದಿರಬಹುದು ಆ ಪಾರ್ಟಿನಲ್ಲಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು ಅವರ ವರ್ತನೆ ಅವರ ಬಿಹೇವಿಯರು ಫಾರ್ ಎಕ್ಸಾಂಪಲ್ ಓಕೆ. ಸೊ ಒಂದು ಪಕ್ಷದಲ್ಲಿ ತನ್ನದೇ ಆದಂತಹ ಒಂದು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಸ್ಗಳು ಇರ್ತಾರೆ ರಾಜಕೀಯ ಅನ್ನೋ ವಶಕ್ಕೆ ಇರ್ತಾರೆ. ಸೊ ಅವರ ವರ್ತನೆಗಳು ಏನು ಸಮಾಜವನ್ನು ಅವರು ಹೇಗೆ ನೋಡ್ತಾರೆ ಅವರು ಏನಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದರೆ ಸಮಾಜಕ್ಕೆ ಏನು ಕೊಡುಗೆಗಳನ್ನು ಕೊಡ್ತಾರೆ ಈ ಎಲ್ಲ ವರ್ತನೆಗಳು ವರ್ತನೆಗಳು ಅವ್ರು ಹೇಳ್ತಕ್ಕಂಥದ್ದೆಲ್ಲ ಸತ್ಯನ ಸುಳ್ಳ ಸತ್ಯ ಅಥವಾ ನಂಬಬಹುದ ಅಥವಾ ನಂಬಲಿಕ್ಕೆ ಸಾಧ್ಯ ಇಲ್ವಾ ಅವ್ರ ಹಿಂದಿನ ಸಂದರ್ಭದಲ್ಲಿ ನಡೆದುಕೊಂಡಂತಹ ವರ್ತನೆಗಳು ಏನು ಬದಲಾಗಿರ್ತಕ್ಕಂತಹ ವ್ಯಕ್ತಿಯ ವರ್ತನೆಗಳು ಏನು ಈ ಎಲ್ಲವೂ ಸಹ ಈ ಒಂದು ರಾಜಕೀಯದ ಹಿನ್ನೆಲೆಯೂ ಸಹ ಈ ಸಾಮಾಜಿಕ ಮನೋವಿಜ್ಞಾನ ತನ್ನದೇ ಆದಂಥ ಪ್ರಭಾವವಾಗಿರುತ್ತೆ ಓಕೆ. ಸೆಂಟ್ರಲ್ಲಲ್ಲಿ ಸೊ ಅಲ್ಲೂ ಅಷ್ಟೇ. ಸೊ ಒಬ್ಬ ವ್ಯಕ್ತಿಯನ್ನು ಅಥವಾ ಒಬ್ಬ ಪ್ರಧಾನಿಯನ್ನು ಅವನ ಇಲ್ಲೇನೆ ಹಿನ್ನೆಲೆ ಏನು ಅವನ ನಡೆದುಕೊಂಡು ಬಂದಿರತಕ್ಕಂಥ ಇದುವರೆಗೂ ನಡೆದುಕೊಂಡು ಬಂದಿರತಕ್ಕಂತಹ ಅವನ ವರ್ತನೆಗಳು ಏನು ಸಮಾಜದೊಂದಿಗೆ ಇರ್ತಕ್ಕಂಥ ಒಂದು ಕನೆಕ್ಟಿವಿಟಿ ಹೇಗೆ ಪಕ್ಷದೊಂದಿಗೆ ಇರ್ತಕ್ಕಂತಹ ಕನೆಕ್ಟಿವಿಟಿ ಹೇಗೆ ರಾಜ್ಯದ ಅಥವಾ ದೇಶದ ಜನರೊಂದಿಗೆ ಇರ್ತಕ್ಕಂತಹ ಕನೆಕ್ಟಿವಿಟಿ ಹೇಗೆ ಏನನ್ನು ನಿರೀಕ್ಷೆ ಮಾಡಬಹುದು ಕೊಟ್ಟಂಥ ಆಶ್ವಾಸನೆಗಳನ್ನು ಏನೋ ಈಡೇರಿಸ್ತಾರ ಅಥವಾ ಈಡೇರಿಸೋದಿಲ್ವಾ. ಸೊ ಹೀಗೆ ಅನೇಕ ಒಬ್ಬ ವ್ಯಕ್ತಿಯನ್ನು ಅನೇಕ ಆಯಾಮಗಳ ಆಧಾರದ ಮೇಲೆ ಅಸೆಸ್ ಮಾಡುವಂಥ ಒಂದು ಪ್ರಕ್ರಿಯೆಗಳು ಪ್ರತಿಯೊಬ್ಬರಲ್ಲೂ ನೋಡುತ್ತೆ ಓಕೆ. ಆ್ಯಸ್ ಎ ವೋಟರ್ ವೋಟರ್ ಆಗಿಯೂ ಸಹ ನಾವು ಅವರನ್ನು ನೋಡುವಂತಹ ಒಂದು ದೃಷ್ಟಿಕೋನ ಅವರು ಜನಗಳನ್ನು ನೋಡುವಂತಹ ದೃಷ್ಟಿಕೋನ. ಸೊ ವಿಷಯ ಇಲ್ಲಿ ರಾಜಕೀಯ ಆದ್ರೂ ಅನೇಕ ಸಾಮಾಜಿಕ ಎಲಿಮೆಂಟ್ಸ್ಗಳು ಇದರ ಜೊತೆಗೆ ಬಿಸುಗೆಯನ್ನು ಹೊಂದಿರುತ್ತೆ. ಅವರ ಉಡುಗೆ ತೊಡುಗೆಗಳು ಅವರ ಆಹಾರ ಪದ್ಧತಿಗಳು ಅವರ ಮಾತುಗಳು ಅವರ ನಡವಳಿಕೆಗಳು ಸಮಾಜದೊಂದಿಗೆ ಇರುವಂತಹ ಸಂದರ್ಭದಲ್ಲಿ ಅವರು ತೋರುವಂತಹ ಪ್ರಬುದ್ಧ ನಡೆಗಳು ಅಥವಾ ಬೇರೆ ಬೇರೆ ಆಯಾಮಗಳು. ಸೊ ಹೀಗೆ ಒಂದು ಪೊಲಿಟಿಕಲ್ ಇಶ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕಳೆದ ಬಾರಿ ನಾವು ನೋಡಿದ್ದೇವೆ ರಾವಣ ಅನ್ನೋ ಒಂದು ವಿಷಯಗಳು ರಾವಣ ಅನ್ನೋ ವಿಷಯಗಳು ಹೇಗೆ ಅದು ಕೆಲವೊಂದ್ಸಲಿ ಪಾಸಿಟಿವ್ ಆಗಿ ಪೋರ್ಟ್ರೇ ಮಾಡ್ತಾರೆ
ಕೆಲವೊಂದು ಬಾರಿ ನೆಗೆಟಿವ್, ಯಾರನ್ನ ನೆಗೆಟಿವ್ ಆಗಿ ಮಾಡಬೇಕು, ಯಾರನ್ನ ಪಾಸಿಟಿವ್ ಆಗಿ ಮಾಡಬೇಕು, ಹೇಗೆ ಈ ಟ್ರಿಗರ್ ಆಗುವಂತಹ ವಿಷಯಗಳ ಆಧಾರವಾಗಿ ಇಟ್ಕೊಂಡು, ಅಥವಾ ಭಾವನೆಗಳ ಆಧಾರವಾಗಿ ಇಟ್ಕೊಂಡು, ಅಥವಾ ಒಂದು ಸಮುದಾಯದ ಆಧಾರವಾಗಿ ಇಟ್ಕೊಂಡು ಹೇಗೆ ತನ್ನದೇ ಆದಂತಹ ಒಂದು ರಾಜಕೀಯ ನಿಲುವುಗಳನ್ನ ಅಥವಾ ರಾಜಕೀಯ ಉದ್ದೇಶಗಳನ್ನ ಈಡೇರಿಸ್ಕೊಳ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಯಾವುದರ ಆಧಾರದ ಮೇಲೆ ಅಂತ ಅಂದ್ರೆ ಸಾಮಾಜಿಕ ಮನೋವಿಜ್ಞಾನದ ಆಧಾರದ ಮೇಲೆ. ವೇವ್ಸ್ ಯಾವ ತರ ಇದೆ, ಓಕೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಸಮಾಜದಿಂದ ಬಂದಿರತಕ್ಕಂತಹ ಒಂದು ಪ್ರತಿಕ್ರಿಯೆಗಳು ಹೇಗೆ, ಪಾಸಿಟಿವ್ ಆಗಿರುತ್ತಾ, ನೆಗೆಟಿವ್ ಆಗಿರುತ್ತಾ, ಅಥವಾ ನ್ಯೂಟ್ರಲ್ ಆಗಿರುತ್ತಾ. ಪಾಸಿಟಿವ್ ಆಗಿದ್ರೆ ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ, ನೆಗೆಟಿವ್ ಆಗಿದ್ರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ, ಓಕೆ. ಅದನ್ನು ಮುಂದುವರಿಸ್ಬೇಕಾ, ಅಂಥದ್ದೇ ಆಟಿಟ್ಯೂಡ್ಗಳನ್ನು ಅಥವಾ ಅಂಥದ್ದೇ ಸ್ಟಿಮ್ಯುಲಸ್ಗಳನ್ನು ಪುನರಾವರ್ತನೆ ಮಾಡಬೇಕು ಅಥವಾ ಸ್ಟಾಪ್ ಮಾಡಬೇಕು. ಸೊ ಈ ಎಲ್ಲ ಅಂಶಗಳು ಈ ಮನೋಸಾಮಾಜಿಕ ವಿಜ್ಞಾನಿಗಳು, ಸಾಮಾಜಿಕ ಮನೋವಿಜ್ಞಾನಿಗಳು ತನ್ನದೇ ಆದಂತಹ ಒಂದು ರಿಪೋರ್ಟ್ಗಳನ್ನು ಈ ರಾಜಕೀಯ ಪಕ್ಷಗಳಿಗೆ ರವಾನೆ ಮಾಡ್ತಾ ಇರ್ತಾರೆ. ಸಮಾಜಶಾಸ್ತ್ರ ಏನು, ಸಾಮಾಜಿಕ ಮನೋವಿಜ್ಞಾನ ಮತ್ತು ಸಮಾಜಶಾಸ್ತ್ರ, ಸಮಾಜಶಾಸ್ತ್ರ ಓಕೆ, ಜನರು ಹೇಗೆ ತಮ್ಮ ವರ್ತನೆಗಳನ್ನು ವ್ಯಕ್ತಪಡಿಸ್ತಾರೆ ವಿವಿಧ ಸನ್ನಿವೇಶಗಳಲ್ಲಿ, ಸಂದರ್ಭಗಳಲ್ಲಿ ಅನ್ನೋದು ವಿಶದವಾಗಿ ಇರುತ್ತೆ. ಸಮಾಜ ವಿಜ್ಞಾನವು ಇಂತಹದೇ ಅನೇಕ ಚಟುವಟಿಕೆಗಳನ್ನು ವಿಶದವಾಗಿ ವೈಜ್ಞಾನಿಕ ಆಧಾರದ ಮೇಲೆ ಅಧ್ಯಯನ ಮಾಡುತ್ತೆ. ಓಕೆ, ಸೊ ಈ ಒಂದು ಸಮಾಜಶಾಸ್ತ್ರ ಒಬ್ಬ ಸಾಮಾಜಿಕ ಹಿನ್ನೆಲೆ, ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಗಳೇನು, ಅಲ್ಲಿರ್ತಕ್ಕಂತಹ ಒಂದು ಈಗ ಸೋಷಿಯಲ್ ಫ್ಯಾಕ್ಟರ್ಸ್ಗಳೇನು, ಬಡತನ ಅನ್ನೋದು ಬರುತ್ತೆ, ನಿರುದ್ಯೋಗ ಅನ್ನೋದು ಬರುತ್ತೆ, ಅವನಲ್ಲಿರ್ತಕ್ಕಂಥ ಸ್ಟೇಟಸ್ ಬರುತ್ತೆ, ವಿವಿಧ ವಲಯಗಳು ಬರುತ್ತೆ, ಈ ಮನೋಸಾಮಾಜಿಕ ಅಂಶಗಳು ಅದಕ್ಕೆ ಕಾರಣಗಳೇನು. ಬಡತನ, ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಬಡತನದಲ್ಲಿ ಹುಟ್ಟಿರುವಾಗ ಬಡತನದಲ್ಲೇ ಎಂಡ್ ಆಗ್ಬೇಕಾ ಆತನ ಜೀವನ, ಅಥವಾ ಅದನ್ನು ನಾವು ಪಾಸಿಟಿವ್ ಆಗಿ ಮಾಡ್ಕೋಬೇಕು ಅನ್ನೋದಾದರೆ ನಮ್ಮಲ್ಲಿ ಕಂಡು ಬರ್ತಕ್ಕಂಥ ವಿವಿಧ ಯಾವ ರೀತಿಯಾದಂಥ ಅದಕ್ಕೆ ಯಾವ ಪೂರಕ ಅಂಶಗಳು ಅವನು ಏನೋ ಒಂದು ಧೂಳಿಂದ ಎದ್ದು ಬರಲಿಕ್ಕೆ ಸಾಧ್ಯ ಆಯಿತು, ಫಿನಿಕ್ಸ್ನಂತೆ ಎದ್ದು ಬರಲಿಕ್ಕೆ ಸಾಧ್ಯ ಆಯಿತು. ಓಕೆ, ಅಂದರೆ ಈ ಸಾಮಾಜಿಕ ಮನೋವಿಜ್ಞಾನ ಅದನ್ನು ವೈಜ್ಞಾನಿಕ ತಳಹದಿಯ ಮೇಲೆ ಅದರಲ್ಲಿರ್ತಕ್ಕಂಥ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ಗಳೇನು, ಹೇಗೆ ಒಬ್ಬ ವ್ಯಕ್ತಿಯ ವರ್ತನೆ ಸನ್ನಿವೇಶದಿಂದ ಸನ್ನಿವೇಶಕ್ಕೆ ಬದಲಾಗ್ತಾ ಹೋಯಿತು, ಸಂದರ್ಭದಿಂದ ಸಂದರ್ಭಕ್ಕೆ ಹೇಗೆ ಬದಲಾಗ್ತಾ ಹೋಯಿತು ಅನ್ನೋದನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡ್ತೇವೆ. ಸಾಮಾಜಿಕ ಮನೋವಿಜ್ಞಾನ ಮತ್ತು ಶಾರೀರಿಕ ಮನೋವಿಜ್ಞಾನ. ಓಕೆ, ಶಾರೀರಿಕ ಅಂತಾರೆ ಬಯಾಲಜಿಕಲ್ ಡೊಮೈನ್ಸ್, ಅಂದರೆ ಶಾರೀರಿಕ ಅಂತ ಬಂದರೆ ನಮ್ಮ ಮೆದುಳು, ನರಕಣ, ಸ್ಟ್ರಕ್ಚರ್ ಆಫ್ ದ ಹಾರ್ಟ್, ಸ್ಟ್ರಕ್ಚರ್ ಆಫ್ ದ ಎವ್ರಿ ಏನು ಆರ್ಗ್ಯಾನಿಸಮ್ಸ್, ಲೈಕ್ ಏನೋ ಒಂದು ಒಂದು ಸ್ಕಿನ್ ಇರ್ಬೋದು, ಒಂದು ಐ ಇರ್ಬೋದು, ಒಂದು ಬ್ರೈನ್, ಓಕೆ, ಲೆಫ್ಟ್ ಇಮೆಸ್ಪಿಯರ್, ರೈಟ್ ಇಮೆಸ್ಪಿಯರ್, ಓಕೆ, ಕಿಡ್ನೀಸ್, ಏನು ಲೆಗ್ಸ್, ಆರ್ಮ್ಸ್, ಹ್ಯಾಂಡ್ಸ್, ಫಿಂಗರ್ಸ್, ಸೊ ಇವೆಲ್ಲವೂ ಸಹ, ಸೊ ಈ ಅಂದರೆ ಏನೆಲ್ಲ ನಾವು ಟಚ್ ಮಾಡಬಹುದು, ಸೊ ಅದೆಲ್ಲ ಒಂದು ಶಾರೀರಿಕ ಮನೋವಿಜ್ಞಾನ. ಶಾರೀರಿಕ ಮನೋವಿಜ್ಞಾನ ಅಂತ ಅಂದರೆ ಸೊ ಹೇಗೆ ಈ ಮೆದುಳು ಕೆಲಸವನ್ನು ಮಾಡುತ್ತೆ, ವೈಜ್ಞಾನಿಕವಾಗಿ ಕೆಲಸವನ್ನು ಮಾಡುತ್ತೆ, ಅದಕ್ಕೆ ಕಾರಣಗಳೇನು, ಅದರಲ್ಲಿ ಇರ್ತಕ್ಕಂಥ ದ್ರವ ರೂಪಗಳು ಯಾವ್ದಿದೆ, ಕೆಮಿಕಲ್ಸ್ ಕಾಂಪೊನೆಂಟ್ಸ್ಗಳು ಏನು, ಈ ಒಂದು ಡಿ ಎನ್ ಎನಲ್ಲಿ ಡಿ ಆಕ್ಸಿರೋಬೋ ನ್ಯೂಕ್ಲಿಕ್ ಆಸಿಡ್ನಲ್ಲಿ ಇರತಕ್ಕಂಥ ಕೆಮಿಕಲ್ ಕಾಂಪೊನೆಂಟ್ಗಳು ಏನು, ನರಕಣ ನರಕಣ ಹೇಗೆ ಒಂದು ಮಾಹಿತಿಯನ್ನು ಫ್ಲೋ ಮಾಡಿಸುತ್ತೆ, ಅದರಲ್ಲಿರ್ತಕ್ಕಂಥ ಅಸೆಂಡಿಂಗು ಮತ್ತು ಡಿಸೆಂಡಿಂಗು, ಸೆಂಟ್ರಲ್ಲು, ಫೆರಿಪರಲ್ಲು, ಮತ್ತು ಬೇರೆ ಬೇರೆ ನರಕಣಗಳು, ಆ ನರಕಣಗಳಲ್ಲಿರ್ತಕ್ಕಂತಹ ಒಂದು ತನ್ನದೇ ಆದಂಥ ಶಕ್ತಿ ಸಾಮರ್ಥ್ಯಗಳು, ಇದೆಲ್ಲದೂ ಸಹ ಒಂದು ವೈಜ್ಞಾನಿಕ ಆಧಾರದ ಮೇಲೆ ಈ ಅಧ್ಯಯನವನ್ನು ಮಾಡ್ತೀವಿ. ಸೊ ಕೆಲವೊಂದು ಬಾರಿ ಈ ಮನೋಸಾಮಾಜಿಕ ಅಂಶಗಳು ಈ ಒಂದು ವಿಷಯಗಳಿಗೆ, ಈ ಶಾರೀರಿಕ ಮನೋವಿಜ್ಞಾನದ ವಿಷಯಗಳಿಗೆ ಕನೆಕ್ಟ್ ಆಗುತ್ತೆ. ಬಂದಿರತಕ್ಕಂಥ ರೆಸ್ಪಾನ್ಸಸ್ಗಳು ನಮ್ಮ ಏನು ನರಕಣದ ವೇಗವನ್ನು ಹೆಚ್ಚಿಸುತ್ತೆ ಅಥವಾ ಹೃದಯ ಬಡಿತ ವೇಗವನ್ನು ಹೆಚ್ಚಿಸುತ್ತೆ ಅಥವಾ ಕಡಿಮೆ ಮಾಡುತ್ತೆ, ಬಿ ಪಿಯನ್ನು ಏರಿಸುತ್ತಾ ಅಥವಾ ಕಡಿಮೆ ಮಾಡುತ್ತೆ, ನಮ್ಮಲ್ಲಿರ್ತಕ್ಕಂಥ ವರ್ತನೆಗಳು ಅಥವಾ ನಾವು ತೋರಿಸುವಂತಹ ಒಂದು ಒಂದು ರೀತಿಯಾದಂತಹ ವರ್ತನೆಗಳು ಹೇಗೆ ನಮ್ಮ ಬಯಾಲಜಿಕಲ್ ಫ್ಯಾಕ್ಟರ್ಸ್ಗಳ ಮೇಲೆ ಸಾಮಾಜಿಕ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಏರಿಳಿತಗಳಿಗೆ
ಕಾರಣವಾಗುತ್ತೆ ಅನ್ನೋದನ್ನು ಸಹ ನಾವು ನೋಡ್ತಾ ಹೋಗ್ಬೋದು. ಆಕ್ಚುಲಿ ಆಗುತ್ತಾ ಏರಿಳಿತಗಳಿಗೆ ಈ ಸಾಮಾಜಿಕ ಹಿನ್ನೆಲೆ, ಸಾಮಾಜಿಕ ಕಾರಣಗಳು ಕಾರಣ ತನ್ನದೇ ಆದಂಥ ಪ್ರಭಾವವನ್ನು ಬೀರುತ್ತಾ ಅನ್ನೋದೇ ಆದರೆ, ಹೌದು ತನ್ನದೇ ಆದಂಥ ಒಂದು ಪ್ರಭಾವವನ್ನು ಇದು ಬೀರುತ್ತೆ ಅಂತ ನಾವು ಸುಲಭಕ್ಕೆ ಹೇಳಬಹುದು. ಓಕೆ, ಸೊ ಏನಕ್ಕೆ ಅಂತಂದರೆ, ಒಬ್ಬ ವ್ಯಕ್ತಿ ತನ್ನ ವರ್ತನೆಯನ್ನು ಒಂದು ಎಲ್ಲರೂ ಒಪ್ಪುವಂಥ ಅಂದರೆ ಸಮಾಜ ಸಮ್ಮತ ವರ್ತನೆಯನ್ನು ತೋರಿಸ್ಬೇಕು ಅನ್ನೋದೇ ಆದರೆ, ಒಬ್ಬ ವ್ಯಕ್ತಿ ಅಂತಂದರೆ ಸಂಪೂರ್ಣ ಆತನ ಒಂದು ಶಾರೀರಿಕ, ಸಂಜ್ಞಾನಾತ್ಮಕ ಮತ್ತು ಮನೋಸಾಮಾಜಿಕ ಅಂಶಗಳು ಒಟ್ಟಾರೆಯಾಗಿ ಕೂಡಿಕೊಂಡು ಒಬ್ಬ ವ್ಯಕ್ತಿಯ ವರ್ತನೆ ಪ್ಲೆಸೆಂಟ್ ಅಥವಾ ಬೇಕಾದ ರೀತಿಯಾಗಿ ವ್ಯಕ್ತ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸಾಧ್ಯ ಆಗುತ್ತೆ ಅನ್ನೋದೇ ಆದರೆ, ಸೊ ಹಾಗೆಯೇ ಅಲ್ಲಿರ್ತಕ್ಕಂಥ ಅನೇಕ ಅಂಶಗಳು ಅಂದರೆ ಶಾರೀರಿಕ ಅಂಶಗಳು ಏನಿದೆ ಅದು ಸಮಾಜದೊಂದಿಗೆ ಬೆಸ್ಕೊಂಡಿರುತ್ತೆ. ಸಮಾಜದ ಕಾರಣಗಳಿಗೋಸ್ಕರನೂ ಸಹ ಇದರಲ್ಲಿ ಅನೇಕ ಏರಿಳಿತಗಳು ಅಥವಾ ಸಂಬಂಧಗಳು, ಸಹಸಂಬಂಧಗಳು, ಅದು ಸಂಕಲನ ಮತ್ತು ವ್ಯವಕಲನ ಆಗೋದನ್ನು ಸಹ ನಾವು ಗಮನಿಸ್ತಾ ಹೋಗ್ಬೋದು ಅಥವಾ ನೋಡ್ತಾ ಹೋಗ್ಬೋದು. ಸಾಮಾಜಿಕ ಮನೋವಿಜ್ಞಾನ ಮತ್ತು ನೈದಾನಿಕ ಮನೋವಿಜ್ಞಾನ. ನೈದಾನಿಕ ಅಂತಂದ್ರೆ ಕ್ಲಿನಿಕಲ್ ಸೈಕಾಲಜಿ. ಏನು ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ನಾವು ಕರಿಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿಯ ವರ್ತನೆಯನ್ನ ನಾವು ಹೇಗೆ ಅಸೆಸ್ ಮಾಡ್ತೀವಿ ನೈದಾನಿಕ ಮನೋವಿಜ್ಞಾನದಲ್ಲಿ ಅನ್ನೋದಾದ್ರೆ, ಒಬ್ಬ ವ್ಯಕ್ತಿ ಅಪಸಾಮಾನ್ಯತೆಯನ್ನು ಹೊಂದಿದ್ದಾನೆ ಅನ್ನೋದಾದ್ರೆ ಅದಕ್ಕೆ ಕಾರಣಗಳೇನು, ಅದನ್ನು ಅಸೆಸ್ಮೆಂಟ್ ಮಾಡುವಂತಹ ವಿಧಾನ ಕಾರ್ಯವಿಧಾನಗಳು ಏನು, ಡಯಾಗ್ನೋಸಿಸ್ ಮಾಡುವಂತಹ ವಿಧಾನಗಳು ಹೇಗೆ, ಅದಕ್ಕೆ ಚಿಕಿತ್ಸೆಗಳನ್ನು ನೈದಾನಿಕ ರೂಪದ ಚಿಕಿತ್ಸೆಗಳನ್ನು ಹೇಗೆ ಕೊಡಬೇಕು, ಈ ಎಲ್ಲ ಅಂಶಗಳು ಈ ನೈದಾನಿಕ ಮನೋವಿಜ್ಞಾನದಲ್ಲಿ ಬರುತ್ತೆ. ಈ ನೈದಾನಿಕ ಒಬ್ಬ ವ್ಯಕ್ತಿಯ ಅಪಸಾಮಾನ್ಯತೆ ವರ್ತನೆಯನ್ನು ಹೊಂದಿದ್ದಾನೆ, ಅಸಾಮಾನ್ಯ ಅಥವಾ ಅಪಸಾಮಾನ್ಯ ವರ್ತನೆಯನ್ನು ಹೊಂದಿದ್ದಾನೆ. ಕಾರಣ ಏನು, ಕಾರಣವನ್ನು ನಾವು ಹುಡುಕ್ತಾ ಹೋದರೆ ಅಲ್ಲಿ ಸಮಾಜನೇ ಬರುತ್ತೆ, ಕುಟುಂಬ ಬರುತ್ತೆ, ಕೌಟುಂಬಿಕ ಹಿನ್ನೆಲೆ, ಕುಟುಂಬದಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಉದ್ವಿಗ್ನತೆ, ಓಕೆ ಅಲ್ಲಿರ್ತಕ್ಕಂಥ ಡಿಸ್ಟರ್ಬೆನ್ಸು, ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಂದು ಕಮ್ಯುನಿಟಿ, ಒಂದು ಸಮಾಜ. ಸೊ ಬಯಾಲಜಿಕಲ್ ಅಂದರೆ ಕೆಮಿಕಲ್ ಆಗಿ ಇಂಬ್ಯಾಲೆನ್ಸಿಂದ ಆಗಿರ್ತಕ್ಕಂತಹ ಅಪಸಾಮಾನ್ಯತೆಗಳನ್ನು ನಾವು ನೋಡ್ಬೋದು. ಅದೇ ರೀತಿ ನ್ಯೂರೋಲಾಜಿಕಲ್ ಫ್ಯಾಕ್ಟರ್ ಆಗಿರ್ತಕ್ಕಂತಹ ಅಪಸಾಮಾನ್ಯತೆಗಳು ನಾವು ನೋಡಬಹುದು. ಸೈಕೊಲಾಜಿಕಲ್ ಫ್ಯಾಕ್ಟರ್ಸ್ಗಳು ಸಹ ನಾವು ನೋಡ್ತಾ ಹೋಗ್ಬೋದು. ಓಕೆ, ನಮ್ಮಲ್ಲಿ ಎಕ್ಸೆಸಿವ್ ಕಂಪಲ್ಸಿವ್ ಬಿಹೇವಿಯರ್ಸ್, ಡಿಪ್ರೆಷನ್ಸ್, ಸ್ಟ್ರೆಸ್, ಆಂಗ್ಸೈಟಿ, ಸಿಜೋಫೀನಿಯಾ, ಬೈಪೊಲಾರ್ ಡಿಸಾರ್ಡರ್ಸ್, ಯೂನಿಪೊಲಾರ್ ಡಿಸಾರ್ಡರ್ಸ್, ಸೊ ಹೇಗೆ ಕಾಣಿಸ್ಕೊಳ್ಳುತ್ತೆ, ಆ ಕಾಣಿಸ್ಕೊಳ್ಳುವಂತಹ ಬಗೆ ಹೇಗೆ, ಅಧ್ಯಯನ ಮಾಡುವಂತಹ ಬಗೆ ಹೇಗೆ, ಅದಕ್ಕೆ ಉತ್ತರವನ್ನು ಅಥವಾ ಚಿಕಿತ್ಸೆಯನ್ನು ಕೊಡುವಂತಹ ಬಗೆಗಳು ಯಾವುವು, ಇವೆಲ್ಲವೂ ಸಹ ಸಾಮಾಜಿಕ ಮನೋವಿಜ್ಞಾನದ ಜೊತೆಗೆ ಕನೆಕ್ಷನ್ಸನ್ನು ಹೊಂದಿರುತ್ತೆ. ಒಬ್ಬ ವ್ಯಕ್ತಿ ಡಿಪ್ರೆಷನ್ ಆಗ್ತಾನೆ ಇದ್ದಕ್ಕಿದ್ದಂತೆ, ನಾವೆಲ್ಲ ಸಾಮಾನ್ಯವಾಗಿ ಕೇಳಿರ್ತೀವಿ, ಓಕೆ, ಅಥವಾ ಸೂಸೈಡ್ ಮಾಡಿಕೊಂಡ, ಸೊ ಏನಕ್ಕೆ, ನಿನ್ನೆ ಇದ್ದು ಚೆನ್ನಾಗಿದ್ದ, ಮೊನ್ನೆ ಚೆನ್ನಾಗಿದ್ದ, ಲಾಸ್ಟ್ ವೀಕ್ ನೋಡಿದೆ ಹ್ಯಾಪಿ ಆಗಿದ್ದ, ಸೊ ಇದ್ದಕ್ಕಿದ್ದಾಗೆ ಹೇಗೆ, ಅಲ್ಲಿಗೆ ನೆಗೆಟಿವ್ ಅಥವಾ ಒಂದು ಡ್ರಾಸ್ಟಿಕ್ ಚೇಂಜಸ್ಗೆ ವ್ಯಕ್ತಿನಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ಕಾಣಿಸ್ಕೊಳ್ಳುವಂಥ ಚೇಂಜಸ್ಗೆ ಏನೆಲ್ಲ ಫ್ಯಾಕ್ಟರ್ಸ್ಗಳು ಕಾರಣ ಆಗಿರುತ್ತೆ, ಅದು ಎಷ್ಟು ದಿನಗಳಿಂದ ಅದು ಬ್ಯಾಕಪ್ಪನ್ನು ಹೊಂದಿರುತ್ತೆ, ಅದರಲ್ಲಿರ್ತಕ್ಕಂಥ ಒಂದು ಪ್ರಬಲತೆ ಏನು, ಪ್ರಖರತೆ ಏನು. ಓಕೆ, ಈಗ ಸೂಸೈಡ್ ಈಸ್ ನಾಟ್ ಸೋ ಈಸಿ. ಓಕೆ, ಸೊ ಹ್ಯಾಂಗಿಂಗ್ ಸೆಲ್ಫ್, ಕಿಲ್ಲಿಂಗ್ ಸೆಲ್ಫ್, ಇಟ್ ಈಸ್ ನಾಟ್ ಸೋ ಈಸಿ. ನಾವು ಅಂದ್ಕೊಂಡ ರೀತಿಯಲ್ಲಿ ಅಷ್ಟು ಈಸಿ ಅಲ್ಲ. ಸೊ ಅದು ಪ್ರಮುಖ ಅಥವಾ ಒಂದು ಗಟ್ಟಿ ನಿರ್ಧಾರ ಮಾಡೋಕೆ ಮುಖಾಂತರ ಆಗುವಂಥ ಒಂದು ಪ್ರಕ್ರಿಯೆ ಸೂಸೈಡ್ ಅಂತ. ಅದು ಒಬ್ಬ ವ್ಯಕ್ತಿಯಲ್ಲಿಗೆ ರೀಚ್ ಆಗ್ತಾ ಇದ್ದಾನೆ ಅನ್ನೋದೇ ಆದರೆ, ಟ್ರಿಗರಿಂಗ್ ಫ್ಯಾಕ್ಟರ್ಸ್ಗಳು ಹೇಗೆ, ಎಷ್ಟು ಅವು ದೃಢವಾಗಿದ್ದವು, ಎಷ್ಟು ಅವು ಪ್ರಖರವಾಗಿದ್ದವು, ಪ್ರಭಾವಶಾಲಿಗಳಾಗಿದ್ವು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಅದಕ್ಕೆ ಇರ್ತಕ್ಕಂತಹ ಕೌಟುಂಬಿಕ ಹಿನ್ನೆಲೆ ಏನು. ಓಕೆ, ಸೊ ಒಂದು ವಿಷಯವನ್ನು ಅಥವಾ ಒಂದು ವ್ಯಕ್ತಿಯನ್ನು, ಒಂದು ಸಮೂಹವನ್ನು ಅಥವಾ ಒಂದು ಸಮುದಾಯವನ್ನು ನಾವು ಟಾಲರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ನಾವು ಗ್ರಹಿಸ್ಕೊಳಕ್ಕಾಗ್ತಾ ಇಲ್ಲ, ಅರ್ಥೈಸ್ಕೊಳ್ಳಿಕ್ಕಾಗ್ತಾ ಇಲ್ಲ, ಅದಕ್ಕೆ ಕೌಂಟ್ರ್ ಕೊಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದು ಈ ಒಂದು ಡ್ರಾಸ್ಟಿಕ್ ದೃಢ ನಿರ್ಧಾರಕ್ಕೆ
ಅಥವಾ ಪ್ರಮುಖ ಘಟ್ಟಕ್ಕೆ ನಮ್ಮನ್ನು ತಂದು ನಿಲ್ಲಿಸುತ್ತೆ. ಕುಟುಂಬ ಮತ್ತು ಸಮಾಜದ ಪ್ರಭಾವ ಎಷ್ಟಿರುತ್ತೆ, ಎಷ್ಟು ಗಾಢವಾಗಿರುತ್ತೆ ಅನ್ನೋದು ಈ ಒಂದು ಕೆಲವೊಂದು ಈ ನೈದಾನಿಕ ವಿಷಯಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಒಬ್ಬ ಪರ್ಸನ್ ಮಲ್ಟಿಪಲ್ ಡಿಸಾರ್ಡರ್ಸ್ಗಳನ್ನು ಹೊಂದಿದ್ದಾನೆ, ಇಲ್ಯೂಷನ್ಸ್ ಇದೆ, ಅಲ್ಯೂಸಿನೇಷನ್ಸ್ ಇದೆ, ಭಯ ಇದೆ, ಆತಂಕ ಇದೆ, ಫೋಬಿಯಾ ಇದೆ. ಓಕೆ, ಸೊ ಒಂದು ವಸ್ತು ಕಂಡ್ರೆ ಅಥವಾ ಒಂದು ವ್ಯಕ್ತಿ ಕಂಡ್ರೆ ಅಥವಾ ಒಂದು ಸಮುದಾಯವನ್ನು ಕಂಡ್ರೆ, ಒಂದು ಸಮೂಹವನ್ನು ಕಂಡ್ರೆ ಅವನಿಗೆ ಶಿವರಿಂಗ್ ಆಗ್ತಾ ಹೋಗುತ್ತೆ, ಸ್ವೆಟಿಂಗ್ ಆಗ್ತಾ ಹೋಗುತ್ತೆ. ಓಕೆ, ಅಥವಾ ಶೇಕ್ ಆಗ್ತಾರೆ ವ್ಯಕ್ತಿಗಳು. ಇದೆಲ್ಲವೂ ಕಾರಣ ಏನು? ಅಥವಾ ಈ ಸಮಟಫಾರ್ಮ್ ಡಿಸಾರ್ಡರ್ಸ್, ನಾವೇನು ಅಂದ್ಕೊಳ್ತಾ ಇರ್ತೀವಿ, ಓಕೆ, ಏನೋ ಒಂದು ರೀಸನ್ಸ್ಗೆ, ಏನೋ ಒಂದು ವಸ್ತು ವಿಷಯಗಳಿಂದ ನಾವು ದೂರ ಆಗಲಿಕ್ಕೆ, ಸೊ ನಾವೇನೆಲ್ಲ ಒಂದು ಕಾಂಟ್ರಿಬ್ಯೂಷನ್ಸ್ ಫ್ಯಾಕ್ಟರ್ಸ್ಗಳನ್ನು ನಾವು ಅಥವಾ ಫ್ಯಾಕ್ಟರ್ಸ್ಗಳನ್ನು ನಾವು ಏನು ಕೊಡ್ತಾ ಹೋಗ್ತೀವಿ, ಸೊ ಅದೇ ಕಾಂಟ್ರಿಬ್ಯೂಷನ್ ಫ್ಯಾಕ್ಟರ್ಸ್ಗಳಾಗಿ ಕನ್ವರ್ಟ್ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾವು ಒಂದು ಒಂದು ಸನ್ನಿವೇಶದಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸೊ ಏನೋ ಒಂದು ಕುಂಟು ನೆಪಗಳನ್ನು ಹೇಳ್ತಾ ಇರ್ತೀವಿ. ಓಕೆ, ಹುಷಾರಿಲ್ಲ, ಎಡ್ಡೇಕಿದೆ, ಅಥವಾ ಮತ್ತೊಂದಿದೆ. ಓಕೆ, ಏನೋ ಸೈಕಲಾಜಿಕಲ್ ಫ್ಯಾಕ್ಟರ್ಸು, ಬಯೋಲಾಜಿಕಲ್ ಫ್ಯಾಕ್ಟರ್ಸು, ಅದರಿಂದ ನಾನು ಒಂದು ಎಕ್ಸಸೈಸ್ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಒಂದು ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿತ್ತು, ಅಥವಾ ಅಸೈನ್ಡ್ ವರ್ಕ್ ಏನಿತ್ತು ಅದನ್ನು ಸರಿಯಾದ ಸಮಯದಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಒಂದು ಸಲ ಏನಾದರೂ ಅದಕ್ಕೆ ಎಕ್ಸ್ಕ್ಯೂಸಸ್ಗಳು ಸಿಗ್ತಾ ಹೋದರೆ ನಂತರದಲ್ಲಿ ಅದೇ ರೀತಿಯಾದಂಥ ಅನೇಕ ಕಾನ್ಸಿಕ್ವೆನ್ಸಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿಯಾದಂತಹ ಅನೇಕ ವಸ್ತು ವಿಷಯಗಳನ್ನು ನಾವು ಒನ್ ಬೈ ಒನ್ ನೋಡ್ತಾ ಹೋಗ್ಬೋದು. ಓಕೆ, ಹೇಗೆ ಒಂದು ವಸ್ತು ವಿಷಯಕ್ಕೆ ಸಾಮಾಜಿಕ ಹಿನ್ನೆಲೆಗಳು ಕಾರಣ ಆಗ್ತಾ ಹೋಗುತ್ತೆ, ಕೌಟುಂಬಿಕ ಹಿನ್ನೆಲೆಗಳು ಕಾರಣ ಆಗ್ತಾ ಹೋಗುತ್ತೆ. ಇನ್ನೊಂದು ಉದಾಹರಣೆಗೆ ಈ ನೈದಾನಿಕ ಮನೋವಿಜ್ಞಾನಕ್ಕೆ ನಾವು ನೋಡೋದೇ ಆದರೆ, ಒಬ್ಬ ವ್ಯಕ್ತಿ ಒಂದು ಡಿಸಾರ್ಡರ್ಸ್ನೊಂದಿಗೆ ಡಿಪ್ರೆಷನ್ನೋ, ಆಂಗ್ಸೈಟಿನೋ ಅಥವಾ ಫೋಬಿಯಾನೋ ಇದೆ ಅನ್ನೋ ಒಂದು ಕಾರಣಕ್ಕೆ ಅಡ್ಮಿಟ್ ಆಗಿದ್ದಾನೆ ಅಂತಂದರೆ, ಆ ವ್ಯಕ್ತಿಯ ಕೇಸ್ ಹಿಸ್ಟ್ರಿ, ಓಕೆ, ಕೇಸ್ ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಾಗುತ್ತೆ. ಕೇಸ್ ಹಿಸ್ಟ್ರಿ ಏನು ಹೇಳುತ್ತೆ ಅಥವಾ ಕೇಸ್ ಹಿಸ್ಟ್ರಿ ಏನಕ್ಕೋಸ್ಕರ ತೆಗೆದುಕೊಳ್ತಾರೆ, ಸಿನರ್ಜಿಯನ್ನು ತೆಗೆದುಕೊಳ್ಳಲಾಗುತ್ತೆ. ಈಗ ಸಿನರ್ಜಿ ಅಂತಂದರೆ ಕುಟುಂಬದಲ್ಲಿ, ಅವರ ಕುಟುಂಬದಲ್ಲಿ ಯಾರಿಗಾದರೂ ಈ ಹಿಂದೆ ಇತ್ತ, ಯಾವುದಾದ್ರು ಒಂದು ಜನರೇಷನಲ್ಲಿ ಈ ರೀತಿಯಾದಂಥ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದ್ದವು, ಅಥವಾ ಒಬ್ಬ ವ್ಯಕ್ತಿಗೆ ಸಹಚರರು ಇರ್ತಾರಲ್ಲ, ಅಂದರೆ ಫ್ಯಾಮಿಲಿ ಮೆಂಬರ್ಸು, ತಂದೆನೋ ತಾಯಿನೋ ಅಥವಾ ಹಸ್ಬೆಂಡ್ ಆರ್ ವೈಫು, ಬ್ರದರ್ಸು ಸಿಸ್ಟರ್ಸು ಅಥವಾ ಸನ್ ಆರ್ ಡಾಟರ್, ಸೊ ಯಾರೋ ಕುಟುಂಬದ ಸಹಚರರು ಇರ್ತಾರೆ, ಸಹ ಸದಸ್ಯರಿರ್ತಾರೆ. ಆ ಸಹ ಸದಸ್ಯರುಗಳನ್ನು, ಕುಟುಂಬದ ಸಹ ಸದಸ್ಯರನ್ನು ನಾವು ವಿಷಯಗಳನ್ನು ನಾವು ಕೇಳ್ತಾ ಹೋದರೆ, ಒಬ್ಬ ವ್ಯಕ್ತಿಯ ಅಪಸಾಮಾನ್ಯತೆ ವರ್ತನೆಗೆ ಅಥವಾ ಒಂದು ಸೈಕಲಾಜಿಕಲ್ ಡಿಸಾರ್ಡರ್ಸ್ಗೆ ಅಥವಾ ಬಯಾಲಜಿಕಲ್ ಡಿಸಾರ್ಡರ್ಸ್ಗೆ ಕಾರಣಗಳು ಏನು ಅನ್ನೋದನ್ನು ಸೊ ಅವ್ರ ಕಡೆಯಿಂದನೂ ಸಹ ಕೇಳಿ ಪಡೆದುಕೊಳ್ತಾರೆ. ಓಕೆ, ಕೇಳಿ ಪಡೆದುಕೊಳ್ತಾರೆ ಅಂತ ಅಂದರೆ ಹೇಗೆ ಹೀಗೆ ಒಂದು ಕುಟುಂಬ ಅಥವಾ ಒಂದು ಸಮೂಹ ಅಥವಾ ಒಂದು ಸಮುದಾಯ ಇನ್ಫ್ಲುಯೆನ್ಸ್ ಆಗುತ್ತೆ, ಅವರ ದೃಷ್ಟಿಕೋನದಲ್ಲಿ ಹೇಗೆ ಈ ಒಂದು ಅಪಸಾಮಾನ್ಯ ವರ್ತನೆ ಉಂಟಾಗಲಿಕ್ಕೆ ಕಾರಣ, ಹೇಗೆ ಒಂದು ಯಾವುದೋ ಒಂದು ಟ್ರಿಗರ್ ಆಗಿರುವಂಥ ಫ್ಯಾಕ್ಟರ್ಸ್, ಟ್ರಿಗರ್ ಆಗಿರೋಂಥ ಒಂದು ವಸ್ತು ವಿಷಯ ಒಬ್ಬ ವ್ಯಕ್ತಿಯ ಅನೇಕ ಆಯಾಮಗಳ ಮೇಲೆ ಪ್ರಭಾವ ಬೀರಿದೆ, ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡಿದೆ, ಅದು ಹೇಗೆ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಒಂದು ಡ್ರಾಸ್ಟಿಕ್ ಚೇಂಜಸ್ಸನ್ನು ಮಾಡಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ, ಎಲ್ಲದೂ ಸಹ ಅದರ ಹಿನ್ನೆಲೆಯನ್ನು ಸಹ ನಾವು ನೋಡ್ತಾ ಹೋಗ್ತೀವಿ, ಆ ಕುಟುಂಬದ ಹಿನ್ನೆಲೆಯನ್ನು ಸಹ ನೋಡ್ತೀವಿ. ಅಂದರೆ ಸಿನರ್ಜಿ ಅಂದರೆ ತಂದೆ ತಾಯಿಗಳಲ್ಲಿ ಯಾರಿಗಾರು ಕಾಣಿಸ್ಕೊಂಡಿದ್ದ ಅಥವಾ ಅವರ ತಂದೆ ತಾಯಿಗಳಲ್ಲಿ, ಫಾದರ್ ಸೈಡು ಅಥವಾ ತಾಯಿ ಸೈಡ್ ಅವರ ತಂದೆ ತಾಯಿಗಳಲ್ಲಿ ಏನಾದ್ರು ಕಾಣಿಸ್ಕೊಂಡಿತ್ತು, ಎಷ್ಟನೇ ಜನರೇಷನಲ್ಲಿ ಇದು ಅಪಿಯರ್ ಆಗಿದೆ. ಮತ್ತು ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ಸ್ ಈಗ ಪ್ರಸ್ತುತ ಒಬ್ಬ ವ್ಯಕ್ತಿ ಈಗೊಂದು 6 ಮಂತ್ಸ್ ಬ್ಯಾಕ್ ಅಥವಾ 1 ಇಯರ್ ಬ್ಯಾಕು ಒಂದು ಪ್ರಾಬ್ಲಮ್ಗೋಸ್ಕರ ವ್ಯಕ್ತಿಯ ವರ್ತನೆಯಲ್ಲಿ ಕಂಡು ಬಂದಿರತಕ್ಕಂಥ ಅಪಸಾಮಾನ್ಯತೆಗೆ ದಾಖಲಾಗಿದ್ದಾನೆ. ಆತನ ಅನೇಕ ಟ್ರೀಟ್ಮೆಂಟ್ಸ್ಗಳನ್ನು ಕೊಟ್ಟ ನಂತರದಲ್ಲಿ, ಅಂದರೆ ಕೆಮಿಕಲ್ ಕಂಪನೆಂಟ್ಸ್ ಇರ್ಬೋದು, ಸೈಕಲಾಜಿಕಲ್ ಕಂಪನೆಂಟ್ಸ್ಗಳು ಇರ್ಬೋದು, ಕೆಲವೊಂದು ಥೆರಪೀಸ್ಗಳು ಇರ್ಬೋದು, ಕೆಲವೊಂದು ಇನ್ಫಾರ್ಮೇಷನ್ಸ್ಗಳು ಥ್ರೂ ಕೌನ್ಸಿಲಿಂಗ್ಸ್ ಇರ್ಬೋದು,
ಸೊ ಆತನ ವರ್ತನೆಯನ್ನು ಬದಲಾವಣೆ ಮಾಡಲಿಕ್ಕೆ ಅಂದರೆ ನೆಗೆಟಿವ್ ಅಥವಾ ಏನು ಅಪಸಾಮಾನ್ಯತೆ ಏನಿತ್ತು ಆ ಅಪಸಾಮಾನ್ಯತೆಯಿಂದ ಸಾಮಾನ್ಯತೆಯ ಕಡೆಗೆ ನಾವು ತರಬೇಕು ಅಂತಂದರೆ ಏನೆಲ್ಲ ಎಫರ್ಟನ್ನು ನಾವು ಹಾಕಬೇಕು ಹಾಕಬೇಕು ಅನ್ನೋದೇ ಆದರೆ ಈ ಸಮಾಜ ಅಥವಾ ಸಮೂಹ ಅಥವಾ ಕುಟುಂಬ ಅಥವಾ ಕುಟುಂಬದ ಸದಸ್ಯರು ಅಥವಾ ಆ ಕಾರಣ ಆಗೋದಕ್ಕೆ ಕಂಡು ಬಂದಿರತಕ್ಕಂಥ ಒಂದಷ್ಟು ವ್ಯಕ್ತಿಗಳು ಇವೆಲ್ಲರ ಒಂದು ಸಹಕಾರ ಅಗತ್ಯವಾಗುತ್ತೆ. ಹೀಗೆ ಒಂದು ನೈದಾನಿಕ ಮನೋವಿಜ್ಞಾನ ಅಥವಾ ನೈದಾನಿಕವಾಗಿ ಒಂದು ವ್ಯಕ್ತಿಯ ವರ್ತನೆಯನ್ನು ನಾವು ನೋಡಬೇಕು, ಅನಾಲಿಸಿಸ್ ಮಾಡಬೇಕು, ಅನಲೈಸ್ ಮಾಡಬೇಕು ಅಂತಂದರೆ ಸೊ ಆ ವಸ್ತು ವಿಷಯಗಳು ಆ ವ್ಯಕ್ತಿಯನ್ನು ಹೇಗೆ ಬಿಂಬಿಸಿರುತ್ತೆ ಅನ್ನೋದು ಸಹ ಇಲ್ಲಿ ಪ್ರಮುಖವಾಗುತ್ತೆ. ಓಕೆ, ಸೊ ಹೀಗೆ ಈ ಸಾಮಾಜಿಕ ಮನೋವಿಜ್ಞಾನ ಮತ್ತು ನೈದಾನಿಕ ಮನೋವಿಜ್ಞಾನ, ಸೊ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್, ಒಟ್ಟೊಟ್ಟಿಗೆ ಪ್ರಯಾಣವನ್ನು ಮಾಡ್ತಾರೆ. ಸೊ ಇದೊಂದೇ ಅಲ್ಲ, ಸೊ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿರುವಂಥ ಎಲ್ಲ ಆಯಾಮಗಳು, ಎಲ್ಲ ವಿಭಾಗಗಳು, ಶಾಖೆಗಳು ಸೊ ಒಂದನ್ನು ಬಿಟ್ಟು ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಒಬ್ಬ ವ್ಯಕ್ತಿ ಅಂತ ಅಂದರೆ ನಾವು ಬಯಾಲಜಿಕಲ್ ಆಗಿ ಅಷ್ಟೇ ನಾವು ನೋಡಲಿಕ್ಕೆ ಆಗೋದಿಲ್ಲ, ಅವನು ಹೊಂದಿರತಕ್ಕಂಥ ಸಂಜ್ಞಾನಾತ್ಮಕವಾಗಿ ಅಷ್ಟೇ ನಾವು ಅವುಗಳಿಂದ ಒಬ್ಬ ವ್ಯಕ್ತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಸೆಸ್ ಮಾಡಲಿಕ್ಕೆ ಅಥವಾ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಒಂದು ಸಂದರ್ಭದಲ್ಲಿ ಹೇಗೆ ಮಾತನಾಡ್ತಾನೆ, ಪ್ರಬುದ್ಧತೆ ಏನು, ನೈತಿಕತೆ ಏನು, ಸಾಮಾಜಿಕ ಬದ್ಧತೆಗಳು ಏನು, ಅದರ ಹಿಂದೆ ಇರ್ತಕ್ಕಂಥ ಹಿನ್ನೆಲೆಗಳು ಏನು, ಈ ಎಲ್ಲ ಆಯಾಮಗಳು ಸಹ ಮುಂದೆ ಅವನ ಮುಂದಿನ ವರ್ತನೆಯನ್ನು, ಮುಂದಿನ ಭವಿಷ್ಯದ, ತತ್ಕಾಲದ ಭವಿಷ್ಯದ ಕೆಲವೊಂದು ದಿಕ್ಕುಗಳನ್ನು ಸೂಚಿಸುವಂತಹ ಅನೇಕ ಅಂಶಗಳು ಅಲ್ಲಿ ಅಡಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ನಾವು ಮಾಡಬೇಕಾಗುತ್ತೆ. ಯಾವ್ದ್ರ ಜೊತೆಗೆ ಅಂತಂದರೆ ಕೇಸ್ ಹಿಸ್ಟ್ರಿ ಜೊತೆಗೆ. ಸೊ ಆ ಕೇಸ್ ಹಿಸ್ಟ್ರಿ ಜೊತೆಗೆ ಈ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ನಾವು ಮಾಡಿ ಅಥವಾ ತುಲನೆಯನ್ನು ನಾವು ಮಾಡೋದೇ ಆದರೆ, ಕಂಪೇರ್ ಮಾಡೋದೇ ಆದರೆ ಸೊ ಇರ್ತಕ್ಕಂಥ ಡಾಕ್ಯುಮೆಂಟ್ ಡೇಟಾ ಏನು ಹೇಳ್ತಾ ಇದೆ, ರೆಕಾರ್ಡೆಡ್ ಡೇಟಾ ಏನು ಹೇಳ್ತಾ ಇದೆ, ಅಥವಾ ಡಾಕ್ಟರ್ಸ್ ರಿಪೋರ್ಟ್ ಏನು ಹೇಳ್ತಾ ಇದೆ, ಅವರು ವರ್ಬಲಿ ಏನು ಹೇಳ್ತಾ ಇದ್ದಾರೆ, ಅಥವಾ ಅವರು ತನ್ನ ವರ್ತನೆಯನ್ನು ಹೇಗೆ ಬಿಂಬಿಸ್ಕೊಳ್ತಾ ಇದ್ದಾರೆ ಅಟ್ ದ ಮೂಮೆಂಟ್ ಆಫ್ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್. ಇವೆರಡರ ನಡುವೆ ಇರತಕ್ಕಂಥ ಒಂದು ಸಿಗ್ನಿಫಿಕೆಂಟ್ ಗ್ಯಾಪ್, ಡಿಫರೆನ್ಸಸ್. ಸೊ ಆ ಡಿಫರೆನ್ಸಸ್ಸನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದರೆ ಈ ನೈದಾನಿಕ ಮನೋವಿಜ್ಞಾನ ಮತ್ತು ಸಮಾಜದೊಂದಿಗೆ ಅಂದರೆ ಕುಟುಂಬದೊಂದಿಗೆ ಅಥವಾ ಸಮೂಹದೊಂದಿಗೆ ಸಮುದಾಯದೊಂದಿಗೆ ಹೇಗೆ ವ್ಯಕ್ತಿ ತನ್ನದೇ ಆದಂತಹ ವರ್ತನೆಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ ಅನ್ನೋದು ನಾವು ಉದಾಹರಣೆಗೆ. ಓಕೆ, ಅಗ್ರೆಸಿವ್ ಬಿಹೇವಿಯರ್, ಅಗ್ರೆಸಿವ್ ಬಿಹೇವಿಯರ್ ಕೋಪ ಮಾಡ್ಕೊಳ್ತಾನೆ ಅನ್ನೋ ಕಾರಣಕ್ಕೆ ಹಾಸ್ಪಿಟ್ಲಿಗೆ ಸೇರಿಸುತ್ತಾರೆ. ಎಲ್ಲರ ಜೊತೆಗೂ ಅಗ್ರೆಸಿವ್ ಬಿಹೇವಿಯರ್ ಇರುತ್ತಾ? ಇಲ್ಲ, ಕೆಲವೊಂದು ವ್ಯಕ್ತಿಗೆ ಅಥವಾ ಗೊತ್ತಿರ್ತಕ್ಕಂಥ ವ್ಯಕ್ತಿಯೊಂದಿಗೆ ಅಗ್ರೆಸಿವ್ ಇರುತ್ತೆ. ಸೊ ಅನ್ನೋನ್ ಪೀಪಲ್ ಜೊತೆಗೆ ಆ ರೀತಿಯಾದಂಥ ಯಾವುದೇ ರೀತಿಯಾದಂತಹ ಅಗ್ರೆಸಿವ್ನೆಸ್ ಕಾಣಿಸ್ಕೊಳ್ಳದೆ ಇರಬಹುದು, ಗೌಣವಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿನಲ್ಲಿ ಅಂತಹ ಅಗ್ರೆಸಿವ್ ಬಿಹೇವಿಯರ್ಸ್ ಇಲ್ಲ ಅಂತ ಜನರಲೈಸೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಸಮುದಾಯದ ಪಾಲ್ಗೊಳ್ಳುವಿಕೆ ಏನು, ಕುಟುಂಬದ ಪಾಲ್ಗೊಳ್ಳುವಿಕೆ ಏನು, ಯಾವುದಾದ್ರು ಒಂದು ಕಾಯಿಲೆಗೆ ಅಪಸಾಮಾನ್ಯತೆಗೆ ನಾವು ಚಿಕಿತ್ಸೆಯನ್ನು ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನೋದಾದರೆ. ಓಕೆ, ಸೊ ಹೀಗೆ ಈ ನೈದಾನಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಅನೇಕ ಪ್ರಕ್ರಿಯೆಗಳು ಪ್ರಕ್ರಿಯೆಗಳು ಅಂತಂದರೆ ಅಸೆಸ್ಮೆಂಟಿಂದ ಹಿಡಿದು ಒಬ್ಬ ವ್ಯಕ್ತಿ ಅಪಸಾಮಾನ್ಯತೆ ವರ್ತನೆಯನ್ನು ಗುಣಪಡಿಸುವವರೆಗೂ ಬಂದಿರತಕ್ಕಂಥ ಅನೇಕ ಸೈಕಾಲಜಿಸ್ಟ್ ಬರ್ತಾರೆ, ಥೆರಪಿಸ್ಟ್ ಬರ್ತಾರೆ, ಸೈಕಿಯಾಟ್ರಿಸ್ಟ್ ಬರ್ತಾರೆ, ಕೌನ್ಸಿಲರ್ಸ್ ಬರ್ತಾರೆ. ಓಕೆ, ಟ್ರೈನರ್ ಬರ್ತಾರೆ, ಇಂಟರ್ವೆನ್ಷನ್ ಪ್ರೋಗ್ರಾಮ್ಸ್ಗಳಾಗುತ್ತೆ, ರಿಸರ್ಚ್ ಆಕ್ಟಿವಿಟೀಸ್ ನಡೆಯುತ್ತೆ, ಅದನ್ನು ಡಿಸೈನರ್ ಬರ್ತಾರೆ, ಡೆವಲಪ್ಮೆಂಟ್ಸ್ ಬರುತ್ತೆ, ಆತನ ಲರ್ನಿಂಗ್ ಬರುತ್ತೆ, ಕಾಗ್ನಿಟಿವ್ ಶೇಪ್ ಬರುತ್ತೆ, ಅಂದರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಗಳನ್ನು ಕೊಡಬೇಕಾಗುತ್ತೆ. ನಮ್ಮಲ್ಲಿ ಹೊಂದಿರತಕ್ಕಂಥ ಒಂದು ಏನು ಮಿಸ್ಕನ್ಸೆಪ್ಷನ್ಸ್ ಅಥವಾ ಮಿಸ್ಇಂಟರ್ಪ್ರಿಟೇಷನ್ಸ್ ಅದನ್ನು ರೀಶೇಪ್ ಮಾಡಬೇಕಾಗುತ್ತೆ. ಓಕೆ, ಸೊ ಏನು ಈ ಕದಡಿದಂತಹ ವಾತಾವರಣ ಇರುತ್ತೆ ಅದು ತಿಳಿ ಆಗಲಿಕ್ಕೆ, ತಿಳಿ ಆಗಿ ತನ್ನದೇ ಆದಂತಹ ಒಂದು ವೈಬ್ರೇಷನ್ಸನ್ನು ಅದು ಕೊಡಲಿಕ್ಕೆ ತನ್ನದೇ ಆದಂಥ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅದು 6 ಇಯರ್ಸ್, 6 ಮಂತ್ಸ್ ಇರ್ಬೋದು, ಇಯರ್ಸ್, ಇಯರ್ಸ್ ಟುಗೆದರ್, ಡಿಕೇ, ಡಿಕೇಡ್ಸ್ ಟುಗೆದರ್, ಅದು ಡಿಪೆಂಡಿಂಗ್ ಆನ್ ಔ ದ ಪರ್ಸನ್ ಈಸ್ ಏನು ಡೀಲಿಂಗ್ ವಿತ್ ದ ಕಮ್ಯುನಿಟಿ, ಫ್ಯಾಮಿಲಿ ಮೆಂಬರ್ಸ್, ಕೋ ಮೆಂಬರ್ಸ್, ಫ್ರೆಂಡ್ಸ್ ಆ್ಯಂಡ್ ಆಲ್. ಸೊ ಹೀಗೆ ಅನೇಕ ಆಯಾಮಗಳ ಆಧಾರದ ಮೇಲೂ ಸಹ
ಈ ಮನೋವೈಜ್ಞಾನಿಕ ಅಂಶಗಳು ಈ ನೈದಾನಿಕ ಮನೋವಿಜ್ಞಾನದ ಜೊತೆಗೆ ತನ್ನದೇ ಆದಂಥ ಪ್ರಭಾವಗಳನ್ನು ಹೊಂದಿರುತ್ತವೆ. ಸಾಮಾಜಿಕ ಮನೋವಿಜ್ಞಾನ ಮತ್ತು ವಿಕಾಸ ಮನೋವಿಜ್ಞಾನ. ಈ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸವಾಗಲು ಹೇಗೆ ಸಾಮಾಜಿಕ ಕಾರಕಾಂಶಗಳು ಪ್ರಭಾವ ಬೀರುತ್ತವೆ ಎಂಬುದನ್ನು ವಿಶದವಾಗಿ ಅಧ್ಯಯನ ಮಾಡಲಾಗುತ್ತೆ. ಓಕೆ, ಈ ಸಾಮಾಜಿಕ ಮನೋವಿಜ್ಞಾನ ನಾನಾಗಲೇ ಹೇಳಿದೆ, ಎರಿಕ್ಸನ್ ರವರು ಮನೋಸಾಮಾಜಿಕ ಅಂಶಗಳು ವಿವಿಧ ಹಂತಗಳು ಅನ್ನೋ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಯ ವರ್ತನೆಗಳು, ವ್ಯಕ್ತಿತ್ವಗಳು ವಿವಿಧ ಹಂತಗಳಲ್ಲಿ ಹೇಗೆ ಶೇಪ್ ಆಗುತ್ತೆ, ಶೇಪ್ ಆಗಲಿಕ್ಕೆ ಕಾರಣಗಳೇನು, ವರ್ಚ್ಯೂ ಫ್ಯಾಕ್ಟರ್ಸ್ ಏನು ಅನ್ನೋದು ಡಿಸೈಡ್ ಆಗುತ್ತೆ. ಅದನ್ನು ವಿವಿಧ 8 ಹಂತಗಳ ಮುಖಾಂತರ, ಸೊ ನಮ್ಮಲ್ಲಿ ಮನೋವಿಜ್ಞಾನದಲ್ಲಿ ಪ್ರಮುಖವಾಗಿ ವ್ಯಕ್ತಿಯ ಲೈಫ್ ಸ್ಪ್ಯಾನ್ ಅನ್ನು ನಾವು ಅಧ್ಯಯನ ಮಾಡಲಿಕ್ಕೆ 8 ವಿವಿಧ ಹಂತಗಳನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ಸೊ ಅದೇ ಪ್ರಕಾರವಾಗಿ ಅಂತಲ್ಲ, ಕೆಲವೊಂದು ಏಜ್ ವೇರಿಯೇಷನ್ಸ್ ಆಗ್ಬೋದು. ಆ 8 ವಿವಿಧ ಹಂತಗಳು ಯಾವ್ಯಾವಪ್ಪ ಅಂತಂದರೆ, ಇನ್ಫ್ಯಾನ್ಸಿ ಸ್ಟೇಜ್ ಬರುತ್ತೆ, ಅರ್ಲಿ ಚೈಲ್ಡ್ಹುಡ್ಡು, ಮಿಡಲ್ ಚೈಲ್ಡ್ಹುಡ್ಡು, ಸೊ ಆ್ಯಂಡ್ ದೆನ್ ಲೇಟ್ ಚೈಲ್ಡ್ಹುಡ್ಡು, ಅಡೋಲಸೆಂಟು, ಅರ್ಲಿ ಅಡಲ್ಟ್ಹುಡ್ಡು, ಮಿಡಲ್ ಅಡಲ್ಟ್ಹುಡ್ಡು ಆ್ಯಂಡ್ ಲೇಟ್ ಅಡಲ್ಟ್. ಸೊ ಹೀಗೆ 8 ವಿವಿಧ ಸ್ಟೇಜಸ್ಗಳ ಮುಖಾಂತರ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೀಗೆ ವಿಕಸನವಾಗುತ್ತೆ, ಬೇರೆ ಬೇರೆ ಏಜ್ ಕ್ಯಾಟಗರಿನಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ. ಬೇರೆ ಬೇರೆ ಆಯಾಮ ಅಂತಂದರೆ ಶಾರೀರಿಕವಾಗಿ, ಅಟ್ ದ ಏಜ್ ಆಫ್ ಆರ್ ಇನ್ ಬಿಟ್ವೀನ್ ಬರ್ತ್ ಟು ಟಿಲ್ 2 ಇಯರ್ಸ್, ಏನು ಇನ್ಫ್ಯಾನ್ಸಿ ಸ್ಟೇಜ್ ಅಂತ ಕರಿತೀವಿ, ಅಲ್ಲಿ ಕಂಡು ಬರ್ತಕ್ಕಂಥ ಬಯಾಲಜಿಕಲ್ ಚೇಂಜಸ್ಗಳು ಏನು, ಅಲ್ಲಿ ಕಂಡು ಬಂದಿರತಕ್ಕಂಥ ಸಾಮಾಜಿಕ ಅಥವಾ ಮನೋಸಾಮಾಜಿಕ ಅಂಶಗಳೇನು, ಮತ್ತು ಸಂಜ್ಞಾನಾತ್ಮಕ ಅಂಶಗಳೇನು, ಅದು ಡೆವಲಪ್ ಆಗಲಿಕ್ಕೆ ಅಥವಾ ವೇರಿಯೇಷನ್ಸ್ ಆಗೋದಕ್ಕೆ ಅಥವಾ ಅಸಾಮಾನ್ಯತೆ ಅಥವಾ ಅಪಸಾಮಾನ್ಯತೆ ಕಾಣಿಸ್ಕೊಳ್ಳೋದಕ್ಕೆ ಅದು ಸಾಮಾನ್ಯವಾಗಿ ಇರಲಿಕ್ಕೆ ಕುಟುಂಬದ ಮತ್ತು ಸಹ ಕುಟುಂಬದ ಅಥವಾ ಸುತ್ತಮುತ್ತ ಪರಿಸರ ಹೇಗೆ ಕಾರಣವಾಗುತ್ತೆ, ಪ್ರಮುಖವಾಗುತ್ತೆ. ಸೊ ಕೆಲವೊಂದು ಬಾರಿ ಸ್ಲೋ ಲರ್ನರ್ಸ್ ಇರ್ತಾರೆ, ಕೆಲವೊಂದು ಫಾಸ್ಟ್ ಲರ್ನರ್ಸ್ ಇರ್ತಾರೆ. ಸೊ ಏನು ಕಾರಣ, ಒಬ್ಬ ವ್ಯಕ್ತಿಯ 2 ವ್ಯಕ್ತಿಗಳ ನಡುವೆ ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ಗಳನ್ನು ನಾವು ನೋಡೋದೇ ಆದರೆ ಅಥವಾ ವ್ಯಕ್ತ ಆಗ್ತಾ ಇದೆ ಅನ್ನೋದಾದರೆ ಅವರ ಕುಟುಂಬದ ಹಿನ್ನೆಲೆ ಏನು, ಸೊ ಈತನ ಕುಟುಂಬದ ಹಿನ್ನೆಲೆ ಏನು. ಒಂದು ವ್ಯಕ್ತಿಯ ವಿಕಾಸನ ವಿಕಾಸನ ಅಂತಂದರೆ ಅಟ್ ದ ಏಜ್ ಆಫ್ 2 ಇಯರ್ಸ್ ಇಷ್ಟು ಆಗಿರಲೇಬೇಕು, ಸಂಜ್ಞಾನಾತ್ಮಕವಾಗಿ ಇಷ್ಟು ಅಂದರೆ ಇಷ್ಟು ವೆಕ್ಯಾಬ್ಯುಲರಿ ಇರಬೇಕು, ಇಷ್ಟು ಮೆಮೊರಿ ಕೆಪಾಸಿಟಿ ಇರಬೇಕು, ಇಷ್ಟು ಇಂಟರ್ಪ್ರಿಟೇಷನ್ ಮಾಡುವಂಥ ಎಬಿಲಿಟಿ ಇರಬೇಕು, ಇಷ್ಟು ಅಕ್ಷರಗಳನ್ನ ಗುರುತಿಸುವಂಥದ್ದು ಇರಬೇಕು, ಇಷ್ಟು ಅಕ್ಷರಗಳು ಅವರು ಲರ್ನ್ ಆಗಿರಬೇಕು, ಇವರನ್ನೆಲ್ಲ ಗುರುತಿಸ್ಬೇಕು, ಕಲರ್ಸ್ ಕಾಂಬಿನೇಷನ್ಸ್ ಗುರುತಿಸ್ಬೇಕು, ಕಲರ್ಸ್ ಐಡೆಂಟಿಫಿಕೇಶನ್ ಮಾಡಬೇಕು, ಇದನ್ನೆಲ್ಲ ಒಂದು ಕಟ್ ಆಫ್ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಕ್ಸ್ಪೆಕ್ಟ್ ಎಲ್ಲರೊಂದಿಗೂ ಒಂದೇ ರೀತಿಯಾದಂಥ ಡೆವಲಪ್ಮೆಂಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಫಸ್ಟ್ 2 ಇಯರ್ಸಲ್ಲಿ ಒಂದು ಬೇಬಿ ಅಂತ ಅಂದರೆ ಇಷ್ಟು ಹೈಟ್ ಇರಬೇಕು, ಇಷ್ಟು ವೆಯ್ಟ್ ಇರಬೇಕು, ಇಷ್ಟು ಅಮೌಂಟ್ ಆಫ್ ಏನೋ ವೆಯ್ಟನ್ನು ಪಡ್ಕೊಂಡಿರಬೇಕು, ನೋ ನಾಟ್ ಅಟ್ ಆಲ್, ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಸಾಮಾಜಿಕ ಅಂಶಗಳು ಕಾರಣ ಆಗುತ್ತೆ, ಕೌಟುಂಬಿಕ ಹಿನ್ನೆಲೆಗಳು ಕಾರಣ ಆಗುತ್ತೆ, ಹೊಂದಿರತಕ್ಕಂಥ ಪರಿಸರದ ಕಾರಣಗಳು ಕಾರಣ ಆಗುತ್ತೆ, ಮನೋಸಾಮಾಜಿಕ ಅಂಶಗಳು ಹೇಗೆ ತನ್ನದೇ ಆದಂಥ ಪ್ರಭಾವಗಳನ್ನು ಬೀರ್ತವೆ ಅನ್ನೋದು ಕಾರಣ ಆಗುತ್ತೆ. ಸೊ ಹೀಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಥವಾ ಹುಟ್ಟಿನಿಂದ ಹಿಡಿದು ಸಾಯೋವರೆಗೆ ಏನು ನಾವು ವಿಕಾಸ ಮನೋವಿಜ್ಞಾನದಲ್ಲಿ ನೋಡ್ತೀವಿ, ಅದು ಡೆವಲಪ್ ಆಗಲಿಕ್ಕೆ, ವಿಕಸನ ಆಗಲಿಕ್ಕೆ ಅಥವಾ ಅದು ಅಪಿಯರ್ ಆಗಲಿಕ್ಕೆ, ಅಂದರೆ ಮೆಚುರಿಟಿಯನ್ನು ಪಡ್ಕೊಳ್ಳಿಕ್ಕೆ ಅನೇಕ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳು ಪ್ರಭಾವಗಳಿಗಳು ಆಗಿರುತ್ತವೆ. ಓಕೆ, ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್ ಅಂತ ಹೇಳ್ತಾ ಇದ್ದೆ. ಹೀಗೆ ಸಾಮಾಜಿಕ ಅಂಶಗಳು ಈ ಟ್ರಸ್ಟ್ ಅನ್ನೋದು ಡೆವಲಪ್ ಆಗಲಿಕ್ಕೆ ಅಥವಾ ಮಿಸ್ಟ್ರಸ್ಟ್ ಅನ್ನೋದು ಡೆವಲಪ್ ಆಗಲಿಕ್ಕೆ ಕಾರಣ ಆಗುತ್ತೆ. ಸೊ ಒಂದು ಮಗುವಿಗೆ ಅಂದರೆ ಹುಟ್ಟಿನಿಂದ ಮೊದಲ 2 ವರ್ಷಗಳು ಆ ಮಗುವಿಗೆ ಬೇಕಾಗಿರುವಂಥ ಎಲ್ಲ ಬೇಸಿಕ್ ನೀಡ್ಸು, ಸೆಕ್ಯೂರಿಟಿ ಅವಶ್ಯಕತೆಗಳು, ಕ್ಲೀನಿಂಗ್ ಇರ್ಬೋದು, ಓಕೆ, ಅಥವಾ ಎಮೋಷನ್ಸ್ ಡೆವಲಪ್ ಆಗಲಿಕ್ಕೆ ಏನೇನೆಲ್ಲ ಬೇಕು ಅದೆಲ್ಲ ವಿತೌಟ್ ಫೇಲ್ ಫುಲ್ಫಿಲ್ ಆಗ್ತಾ ಇದೆ ಅಂತ ಅಂದರೆ ಆ ಒಂದು ಮಗು ಆ ಒಂದು ತಾಯಿಯನ್ನು ಅಥವಾ ಒಂದು ತಂದೆಯನ್ನು ಅಥವಾ ಏನು ಯಾರು ಕೇರ್ ತೆಗೆದುಕೊಳ್ತಿರ್ತಾರೆ ಆ ಕೇರ್ ತೆಗೆದುಕೊಳ್ಳುವಂಥವ್ರನ್ನು ನಂಬುತ್ತೆ, ಕಣ್ಣು ಮುಚ್ಕೊಂಡು ನಂಬುತ್ತೆ. ಏನೇ ಕೊಟ್ಟರು ತಿನ್ನೋದೇ ಆಗಲಿ, ಏನು ಕೊಟ್ಟರು ಅದನ್ನು ಪ್ರಾಕ್ಟೀಸ್ ಮಾಡೋದೇ ಆಗಲಿ, ಏನು ಕೊಟ್ಟರು ಅದಕ್ಕೆ ರಿಯಾಕ್ಟ್ ಮಾಡೋದೇ ಆಗಲಿ, ಈ ಥರದ್ದೆಲ್ಲ ಮಾಡ್ತಾ ಹೋಗುತ್ತೆ. ಓಕೆ, ಸೊ
ಯಾವಾಗ ಆ ಒಂದು ಟ್ರಸ್ಟ್ ಫ್ಯಾಕ್ಟರು ಡೆವಲಪ್ ಆಗುತ್ತೆ ಅನ್ನೋದಾದರೆ, ಸೊ ವಿಥೌಟ್ ಫೇಲ್ ಕೇರ್ ಟೇಕರ್ ಇಂದ ಮದರ್ ಆರ್ ಫಾದರ್ ಕಡೆಯಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂತಾರೆ, ಆಬ್ವಿಯಸ್ಲಿ ಅಲ್ಲಿ ಈ ಒಂದು ನಂಬಿಕೆ ಅನ್ನೋ ಒಂದು ಅಂಶ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಯಾವಾಗ ಮಿಸ್ಟ್ರಸ್ಟ್ ಅನ್ನೋದು ಡೆವಲಪ್ ಆಗುತ್ತೆ, ಯಾವಾಗ ಮಿಸ್ಟ್ರಸ್ಟ್ ಅನ್ನೋದು ಡೆವಲಪ್ ಆಗುತ್ತೆ ಅಂತಂದರೆ, ಅತ್ತಾಗ ಅಥವಾ ಹಸಿವಾಗಿದ್ದಾಗ. ಅಂದರೆ ಕೊಡುವಂಥ ಕೇರ್ ಟೇಕರ್ ಅಥವಾ ಮದರ್ ಫಾದರ್ ಏನಿರ್ತಾರೆ, ಬೇಕಾದಂಥ ಸಂದರ್ಭದಲ್ಲಿ ಮಗುವಿಗೆ ಬೇಕಾದಂಥ ಸಂದರ್ಭದಲ್ಲಿ ಕಾಲ ಕಾಲಕ್ಕೆ ತಕ್ಕಂತೆ ಪ್ರೊವೈಡ್ ಆಗ್ತಾ ಇಲ್ಲ, ಸಪ್ಲೈ ಆಗ್ತಾ ಇಲ್ಲ ಅನ್ನೋದೇ ಆದರೆ, ರಿಯಾಕ್ಟ್ ಮಾಡ್ತಾ ಇಲ್ಲ. ಓಕೆ, ನಿದ್ದೆಯಿಂದ ಎಚ್ಚರ ಆದಾಗ ಮಗು ಅಳುತ್ತೆ, ಸುತ್ತಮುತ್ತ ಯಾರಾದರೂ ಇದಾರಾ ಅಥವಾ ಇಲ್ವಾ ಅಂತ ಒಂದು ಕನ್ಫರ್ಮೇಷನ್ಸ್ಗೆ ಅಳುತ್ತೆ. ಆ ಅತ್ತಂತ ಸಂದರ್ಭದಲ್ಲಿ ಅವರು ಫೆಮಿಲಿಯರ್ ಆಗಿರ್ತಕ್ಕಂಥ ಒಂದು ವಾಯ್ಸ್ ಇಂದ ರೆಸ್ಪಾನ್ಸ್ ಬಂದರೆ ಮಗು ಅಳೋದನ್ನು ನಿಲ್ಲಿಸುತ್ತೆ, ಇಲ್ಲ ಅಂತಂದರೆ ಮಗು ಅಳೋದನ್ನು ಇನ್ನೂ ಜಾಸ್ತಿ ಮಾಡುತ್ತೆ. ಓಕೆ, ಇಲ್ಲಿ ಟ್ರಸ್ಟು ಮತ್ತು ಮಿಸ್ಟ್ರಸ್ಟ್ ಅನ್ನು ಡೆವಲಪ್ ಆಗಲಿಕ್ಕೆ ಅಲ್ಲಿನ ವಾತಾವರಣ ಪೂರಕವಾಗಿರುತ್ತೆ, ಅಲ್ಲಿ ಬಂದಿರತಕ್ಕಂಥ ಒಂದು ಕುಟುಂಬದ ಹಿನ್ನೆಲೆ, ಫಾದರ್ ಮದರ್ ಅಥವಾ ಒಂದು ಫ್ಯಾಮಿಲಿ ಕೇರ್ ಟೇಕರ್ಸ್ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ಆ ಸರ್ವಿಸನ್ನು ಅಥವಾ ಕೊಟ್ಟಿರ್ತಕ್ಕಂಥ ಒಂದು ಒಂದು ಫೀಲಿಂಗ್ಸನ್ನು ಕನ್ಸಿಸ್ಟೆಂಟಾಗಿ ಉಳಿಸ್ಕೊಳ್ತಾ ಹೋಗ್ತಾರೆ, ಆ ನಂಬಿಕೆಗಳನ್ನು ಬಲಪಡಿಸ್ತಾ ಹೋಗ್ತಾರೆ, ಅದ್ರ ಮೇಲೆ ನಿಂತಿರುತ್ತೆ. ಸೊ ಎಕ್ಸ್ಪೆಕ್ಟ್ ಮಾಡಿದಾಗ, ಅಂದರೆ ಮಗು ಎಕ್ಸ್ಪೆಕ್ಟ್ ಮಾಡಿದಾಗ ಸಿಗ್ತಾ ಇಲ್ಲ ಅಂತ ಅಂದಾಗ, ಆ ಒಂದು ಸಂದರ್ಭದ ಮೇಲೆ, ಸನ್ನಿವೇಶದ ಮೇಲೆ ಅಥವಾ ಕೇರ್ ಟೇಕರ್ಸ್ ಮೇಲೆ ಅಥವಾ ಮದರ್ಸ್ ಅಥವಾ ಫಾದರ್ಸ್ಗಳ ಮೇಲೆ ಅಪನಂಬಿಕೆ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಯಾವಾಗ ಫ್ರೀಕ್ವೆಂಟ್ ಆಗಿ ಅಥವಾ ಕನ್ಸಿಸ್ಟೆಂಟ್ ಆಗಿ ಈ ಬೇಕಾಗಿರುವಂತಹ ಬೇಸಿಕ್ ನೀಡ್ಸ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು ಅಥವಾ ಆರೈಕೆ ಅಕ್ಕರೆಗಳಿರಬಹುದು ಸಿಗ್ತಾ ಇಲ್ಲ ಅಂತ ಅಂದಾಗ ದ ಸೆನ್ಸ್ ಆಫ್ ಮಿಸ್ಟ್ರಸ್ಟ್ ಟೇಕ್ಸ್ ಪ್ಲೇಸ್. ಓಕೆ, ಸೊ ಹೀಗೆ ಒಬ್ಬ ವ್ಯಕ್ತಿ ಪರಿಸರವನ್ನು ಅಥವಾ ವ್ಯಕ್ತಿಯನ್ನು ನಂಬಬೇಕು ಅಥವಾ ಅಪಸಾಮಾನ್ಯತೆ ಅಂತಕ್ಕಂಥದ್ದು ಬೆಳವಣಿಗೆ ಆಗ್ತಾ ಇದೆ ಅಂತ ಅಂದರೆ ಅಲ್ಲಿ ಸಾಮಾಜಿಕ ಅಂಶಗಳು ಕಾರಣ ಆಗ್ತಾ ಹೋಗುತ್ತೆ. ಈ ಸಾಮಾಜಿಕ ಅಂಶಗಳೇ ಈ ಕುಟುಂಬ ಮತ್ತು ಕುಟುಂಬದ ಹಿನ್ನೆಲೆ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಒಂದು ಪರಿಸರಗಳು ಹೇಗೆ ಪೂರಕವಾಗಿರುತ್ತೆ ಅಥವಾ ಹೇಗೆ ಅದನ್ನು ಮಿಸ್ಲೀಡ್ ಮಾಡುತ್ತೆ. ಸೊ ಇದು ಈ ಸಾಮಾಜಿಕ ಮನೋವಿಜ್ಞಾನದ ವಸ್ತು ವಿಷಯಗಳು. ಸಾಮಾಜಿಕ ಮನೋವಿಜ್ಞಾನ ಮತ್ತು ಸಂಜ್ಞಾನಾತ್ಮಕ ಕಾಗ್ನಿಟಿವ್ ಆಸ್ಪೆಕ್ಟ್ಸ್. ಸಂಜ್ಞಾನಾತ್ಮಕ ಅಂಶಗಳು ಅಂತ ಅಂದರೆ ಈ ಅನೇಕ ನಮ್ಮಲ್ಲಿ ಸಂಜ್ಞಾನಾತ್ಮಕ ಅಂಶಗಳು ಅಂತ ಅಂದರೆ ಲರ್ನಿಂಗು, ಮೆಮೊರಿ, ಡಿಸಿಷನ್ ಮೇಕಿಂಗು, ಕ್ರಿಯೇಟಿವಿಟಿ, ಐ ಕ್ಯೂ, ಡಿಸಿಷನ್ ಮೇಕಿಂಗು. ಸೊ ಇವೆಲ್ಲ ಏನು ಅಂದರೆ ನಮ್ಮ ಮೆದುಳಿನಲ್ಲಿ ಏನೆಲ್ಲ ಕಾಗ್ನಿಟಿವ್ ಪ್ರೊಸೆಸ್ಗಳು ನಮ್ಮ ಮೆದುಳಿನಲ್ಲಿ ಪ್ರಕ್ರಿಯೆಗಳನ್ನು ಅಥವಾ ಚಾಲನೆಗೆ ಪಡ್ಕೊಳ್ಳುತ್ತೆ. ಸೊ ಎಲ್ಲ ಆಸ್ಪೆಕ್ಟ್ಗಳನ್ನು ನಾವು ಈ ಸಂಜ್ಞಾನಾತ್ಮಕ ಅಂಶಗಳು, ಕಾಗ್ನಿಟಿವ್ ಆಸ್ಪೆಕ್ಟ್ಗಳು ಅಂತ ನಾವು ಕರಿತಾ ಹೋಗ್ತೀವಿ. ಈ ಸಂಜ್ಞಾನಾತ್ಮಕ ಆಸ್ಪೆಕ್ಟ್ಗಳು, ವಿಷಯಗಳು, ವಸ್ತು ವಿಷಯಗಳು ಜನರೊಂದಿಗೆ ಹೇಗೆ ಬೆಸೆದುಕೊಂಡಿರುತ್ತೆ, ಸುತ್ತಮುತ್ತಲ ಪರಿಸರ ನಮ್ಮ ಸಂಜ್ಞಾನಾತ್ಮಕ ಬೆಳವಣಿಗೆಗೆ ಹೇಗೆ ಪೂರಕವಾಗಿರುತ್ತೆ ಅಥವಾ ಆ ಪೂರಕ ಆಗಿ ಇರಬೇಕು ಅಂತ ಅಂದರೆ ಏನೆಲ್ಲ ಪ್ಲೆಸೆಂಟ್ ಬಿಹೇವಿಯರ್ಸ್ ನಾವು ಹೊಂದಿರಬೇಕಾಗುತ್ತೆ. ಇಟ್ಸ್ ಅಗೇನ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ಬೋದು. ಹ್ಯಾಂಡ್ ಇನ್ ಹ್ಯಾಂಡ್ ಅಂತಂದರೆ ಸೊ ಸಮಾಜ ಇಲ್ಲದೆ ಅಥವಾ ಸುತ್ತಮುತ್ತಲ ಪರಿಸರ ಇಲ್ಲದೆ ನಮ್ಮ ಕಾಗ್ನಿಟಿವ್ ನಮ್ಮ ಒಂದು ಸ್ಟಿಮುಲಿಸ್ ಬರಬೇಕು ಸಮಾಜದಿಂದ, ಎನ್ವಿರಾನ್ಮೆಂಟಿಂದ ಅಂತ ಅಂದರೆ ಹೇಗಿರಬೇಕು, ಪ್ಲೆಸೆಂಟ್ ಆಗಿರಬೇಕಾ, ಅಗ್ರೆಸಿವ್ ಆಗಿರಬೇಕಾ ಬಂದಿರತಕ್ಕಂಥ ಪ್ರಚೋದನೆ, ಅಥವಾ ಡೈರೆಕ್ಟ್ ಆಗಿರ್ಬೇಕಾ, ಇಂಡೈರೆಕ್ಟ್ ಆಗಿರ್ಬೇಕಾ, ಹೇಗಿರಬೇಕು ಅಥವಾ ಯಾವುದೇ ಫಾರ್ಮಲ್ ಬಂದ್ರೂ ಸಹ ಅದನ್ನು ನಾವು ಹೇಗೆ ಸ್ವೀಕಾರ ಮಾಡ್ಕೋಬೇಕು, ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಹಿನ್ನೆಲೆಗಳೇನು, ನಮ್ಮ ಪ್ರಿಪ್ರೇಷನ್ಸ್ಗಳು, ನಮ್ಮಲ್ಲಿರ್ತಕ್ಕಂಥ ಎಬಿಲಿಟೀಸ್ಗಳೇನು, ಟ್ಯಾಕ್ಟಿಸ್ಗಳೇನು, ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ಗಳೇನು. ಸೊ ಇವೆಲ್ಲವೂ ಸಹ ಈ ಸಂಜ್ಞಾನಾತ್ಮಕ ಅಂಶಗಳು ಹೇಗೆ ಸ್ಟ್ರಾಂಗ್ ಆಗಿರಬೇಕು, ಹೇಗೆ ರಿಸೀವ್ ಮಾಡ್ಕೋಬೇಕು ಅನ್ನೋದು ನಾವು ಈಗಾಗಲೇ ಕಲ್ತ್ಕೊಂಡಿರುವಂತಹ, ಅದರ ಅನುಭವಿಸಿರುವಂತಹ ಪ್ರಾಕ್ಟೀಸ್ ಅಲ್ಲಿ ಇರ್ತಕ್ಕಂತಹ ವಿಷಯಗಳು ಕಾಂಟ್ರಿಬ್ಯೂಟ್ ಅಥವಾ ಸಹಕಾರಗಳನ್ನು ಮಾಡ್ತಾ ಹೋಗ್ತವೆ, ಸಹಾಯಗಳನ್ನು ಮಾಡ್ತಾ ಹೋಗ್ತವೆ. ಓಕೆ, ಸೊ ಒಂದು ನಮ್ಮಲ್ಲಿ ಕ್ರಿಯೇಟಿವ್ ಐಡಿಯಾ ಜಾಸ್ತಿ ಇದೆ,
ಈ ಕ್ರಿಯೇಟಿವ್ ಐಡಿಯಾ ಬರಲಿಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳು, ಸಮಾಜದ ತಿದ್ದು ತೀಡುವಿಕೆನಲ್ಲಿ ಇರ್ತಕ್ಕಂತಹ ಒಂದು ಲೋಪದೋಷಗಳು, ಇರ್ತಕ್ಕಂಥ ವಿಷಯಗಳಲ್ಲಿ ಇರ್ತಕ್ಕಂಥ ಲೋಪದೋಷಗಳು, ಕ್ರಿಯೇಟಿವ್ ಥಾಟ್ಸು, ಕ್ರಿಯೇಟಿವ್ ಐಡಿಯಾ ನಮ್ಮಲ್ಲಿ ಏನು ಇಲ್ಲ ಅದ್ರ ಬಗ್ಗೆ ಇರ್ತಕ್ಕಂಥ ನಮ್ಮ ತುಡಿತಗಳು ಏನಿರುತ್ತೆ, ನಮ್ಮಲ್ಲಿ ಏನು ನೆಗೆಟಿವ್ ಅಂಶಗಳ ಮೇಲೆ ಇರ್ತಕ್ಕಂಥ ನಮ್ಮ ಒಲವು, ಅದನ್ನು ಹೇಗೆ ಸರಿ ಮಾಡ್ಕೋಬೇಕು, ಸರಿದೂಗಿಸ್ಕೋಬೇಕು ಅಂತಕ್ಕಂಥ ವಿಷಯಗಳ ಮೇಲೆ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ಸ್ಗಳು. ಈ ಫ್ಯಾಕ್ಟರ್ಸ್ಗಳಿಗೆ ಸಾಮಾಜಿಕ ಲೇಪನವನ್ನು ನಾವು ನೋಡೋದೇ ಆದರೆ, ಎಸ್, ಈ ಸಾಮಾಜಿಕ ಲೇಪನಗಳನ್ನು ನಾವು ನೋಡೋದಾದರೆ ಅನೇಕ ವಸ್ತು ವಿಷಯಗಳು ನಮ್ಮ ಸಂಜ್ಞಾನಾತ್ಮಕದ ಮೇಲೆ, ನಮ್ಮ ಕಾಗ್ನೇಟಿವ್ ಆಸ್ಪೆಕ್ಟ್ಗಳ ಮೇಲೆ ಕಾಂಟ್ರಿಬ್ಯೂಷನ್ಸ್ಗಳನ್ನು ಮಾಡ್ತಾ ಹೋಗುತ್ತೆ. ವ್ಯಕ್ತಿತ್ವದ ಮನೋವಿಜ್ಞಾನ, ಪರ್ಸನಾಲಿಟಿ ಸೈಕಾಲಜಿ, ನಮ್ಮ ವ್ಯಕ್ತಿತ್ವ ಅನೇಕ ಕಾರಕಾಂಶಗಳಿಂದ ಪ್ರಭಾವಿತಗೊಳಿಸುತ್ತೆ, ಶೇಪ್ ಆಗಿರುತ್ತೆ. ನಾವು ಒಂದು ವರ್ತನೆಯನ್ನು ಒಂದು ಫಾರ್ಮಲ್ಲಿ ತೋರಿಸ್ತಾ ಇದ್ದೀವಿ, ವ್ಯಕ್ತಪಡಿಸ್ತಾ ಇದ್ದೀವಿ, ಅದು ಪ್ಲೆಸೆಂಟ್ ಆಗಿದೆಯಾ ಅಥವಾ ಆರೋಗ್ಯಂಟ್ ಆಗಿದೆಯಾ ಅಥವಾ ಡಿಸ್ಟರ್ಬ್ಡ್ ಆಗಿದೆಯಾ ಅಥವಾ ಬೇರೆ ಬೇರೆ ಫಾರ್ಮಲ್ಲಿ ಇರುತ್ತಾ, ಅದಕ್ಕೆ ಕಾರಣಗಳೇನು, ಸಮಾಜದ ವಿಷಯಗಳು ಹೇಗೆ ನಮ್ಮ ವರ್ತನೆಯನ್ನು ಬೇರೆ ಬೇರೆ ಫಾರ್ಮಲ್ಲಿ ಇಡಲಿಕ್ಕೆ ಕಾರಣ ಆಗುತ್ತೆ ಅನ್ನೋದು ಈ ಸಾಮಾಜಿಕ ಮನೋವಿಜ್ಞಾನದ ಒಂದು ವಸ್ತು ವಿಷಯ. ಸೊ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಅನೇಕ ಕಾರಣಗಳು ಪ್ರಭಾವಿತಗೊಳ್ತವೆ. ಅದೇ ರೀತಿ ಹೋಗು ಕೌಟುಂಬಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆ, ಸಂದರ್ಭದ ಹಿನ್ನೆಲೆ, ನಮ್ಮಲ್ಲಿರ್ತಕ್ಕಂಥ ಬಯೋಲಾಜಿಕಲ್ ಶಾರೀರಿಕವಾಗಿ ಇರ್ತಕ್ಕಂತಹ ಹಿನ್ನೆಲೆ, ನಾವು ಹೊಂದಿರತಕ್ಕಂಥ ಅಥವಾ ಸಮುದಾಯದೊಂದಿಗೆ ಅಥವಾ ಸಮಾಜದೊಂದಿಗೆ ನಾವು ತೆರೆದುಕೊಳ್ಳುತ್ತಿರ್ತವಂತಹ ಒಂದು ವಿಧಗಳು, ವಿಧಾನಗಳು, ಇವೆಲ್ಲವೂ ಸಹ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪುಗೊಳಿಸಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಅದು ಸಮಾಜ ವಿಜ್ಞಾನದ ಒಂದು ವಸ್ತು ವಿಷಯಗಳಾಗಿರುತ್ತೆ. ಓಕೆ, ಸೊ ಹೀಗೆ ಸಮಾಜ ವಿಜ್ಞಾನ, ಸಮಾಜ ಮನೋವಿಜ್ಞಾನ ಈ ಎಲ್ಲ ವಿವಿಧ ವಿಭಾಗಗಳೊಂದಿಗೆ, ವಿವಿಧ ಶಾಖೆಗಳೊಂದಿಗೆ ತನ್ನದೇ ಆದಂತಹ ಒಂದು ಕನೆಕ್ಷನ್ಸನ್ನು ಹೊಂದಿರುತ್ತೆ. ಮೊದಲನೇದಾಗಿ ಮಾನವಶಾಸ್ತ್ರದೊಂದಿಗೆ ಇರ್ತಕ್ಕಂಥ ಸಂಬಂಧಗಳು, ಅರ್ಥಶಾಸ್ತ್ರದೊಂದಿಗೆ ಹೊಂದಿರತಕ್ಕಂಥ ಸಹಸಂಬಂಧಗಳು, ಹೇಗೆ ರಾಜಕೀಯದೊಂದಿಗೆ ಈ ಸಾಮಾಜಿಕ ಮನೋವಿಜ್ಞಾನ ಬೆರೆತೋಗಿರುತ್ತೆ, ಅದಕ್ಕೆ ಬೆರೆಯಲಿಕ್ಕೆ ಅಥವಾ ಮಿಕ್ಸರ್ ಆಗೋದಕ್ಕೆ ಕಾರಣ ಆಗುವಂತಹ ಅಂಶಗಳು ಯಾವ್ಯಾವು, ಅದೇ ರೀತಿ ಈ ಸಾಮಾಜಿಕ ಮನೋವಿಜ್ಞಾನ ಮತ್ತು ಸಮಾಜಶಾಸ್ತ್ರ ಅದರ ಹಿನ್ನೆಲೆ ಏನು, ಆ ಹಿನ್ನೆಲೆಯಲ್ಲಿರ್ತಕ್ಕಂತಹ ಪ್ರಭಾವಶಾಲಿಯಾಗಿರುವಂತಹ ಕಾರಕಾಂಶಗಳು ಯಾವ್ಯಾವು, ಹೇಗೆ ಸಾಮಾಜಿಕ ಮನೋವಿಜ್ಞಾನಕ್ಕೆ ಒಂದು ವಸ್ತು ವಿಷಯ ಅನ್ನೋದನ್ನು ನಾವು ಅಧ್ಯಯನ ಮಾಡಬಹುದು. ಅದೇ ರೀತಿಯಾಗಿ ಶಾರೀರಿಕ ಮನೋವಿಜ್ಞಾನ, ಮೆದುಳು ಅಥವಾ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಏನಿದೆ, ನಾವು ಏನೇನು ಟಚ್ ಮಾಡ್ಬೋದು, ಅದು ಹೇಗೆ, ಅದಕ್ಕೆಲ್ಲ ಸಾಮಾಜಿಕ ಹಿನ್ನೆಲೆಗಳು ಬೇಕಾ, ಪೂರಕ ಸಾಮಾಜಿಕ ಅಂಶಗಳು ಬೇಕಾಗುತ್ತಾ, ಓಕೆ, ಪರಿಸರದ ಹಿನ್ನೆಲೆ ಅಥವಾ ವಾತಾವರಣ, ಕೌಟುಂಬಿಕ ವಾತಾವರಣ ಎಲ್ಲದೂ ಬೇಕಾ ಡೆವಲಪ್ ಆಗಲಿಕ್ಕೆ, ಅಫ್ಕೋರ್ಸ್ ಬೇಕಾಗುತ್ತೆ. ನಮ್ಮ ಒಂದು ಶರೀರದ ರಚನೆ, ಗಾತ್ರ ಅಥವಾ ಅದರ ಹೆಲ್ತಿ ಡೆವಲಪ್ಮೆಂಟು ಅಥವಾ ಅದರಲ್ಲಿ ಬರ್ತಕ್ಕಂಥ ಅಬ್ನಾರ್ಮಲಿಟೀಸ್ ಡೆವಲಪ್ಮೆಂಟಲ್ಲಿ ಕಂಡು ಬರ್ತದೆ, ಇದೆಲ್ಲದೂ ಸಹ ಈ ಸಾಮಾಜಿಕ ಹಿನ್ನೆಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಅದೇ ರೀತಿ ನೈದಾನಿಕ, ನೈದಾನಿಕ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ನೈದಾನಿಕ ಚಿಕಿತ್ಸೆಗಳ ಮುಖಾಂತರ ಗುಣಪಡಿಸಬೇಕು ಅನ್ನೋದೇ ಆದರೆ ಕುಟುಂಬದ ಹಿನ್ನೆಲೆಯನ್ನು ಸಹ ನಾವು ನೋಡಬೇಕಾಗತ್ತೆ, ಸಮಾಜದ ಹಿನ್ನೆಲೆಯನ್ನು ಸಹ ನೋಡಬೇಕಾಗತ್ತೆ. ಆ ಸಮಾಜದ ಹಿನ್ನೆಲೆ ಹೇಗೆ ಅಥವಾ ಯಾವ ಕಾರಕಗಳು, ಕಾರಣ ಅಂಶಗಳು ಅಪಸಾಮಾನ್ಯತೆಯ ವ್ಯಕ್ತಿಯ ಅಪಸಾಮಾನ್ಯತೆಯ ವರ್ತನೆಗೆ, ಅಸಾಮಾನ್ಯ ವರ್ತನೆಗೆ ಕಾರಣ ಆಗುತ್ತೆ, ಪ್ರಭಾವಗೊಳಿಸುತ್ತೆ ಅನ್ನೋದನ್ನು ಸಹ ನಾವು ವೈಜ್ಞಾನಿಕ ತಳಹದಿಯ ಮೇಲೆ ನಾವು ನೋಡ್ತೇವೆ. ಅದೇ ರೀತಿ ವಿಕಾಸ ಮನೋವಿಜ್ಞಾನ ಫ್ರಮ್ ಬರ್ತ್ ಇಂದ ಡೆತ್ವರೆಗೂ, ಓಕೆ, ಅನೇಕ ಹಂತಗಳನ್ನು ನಾವು ದಾಟಿ ಹೋಗ್ತೀವಿ, ಅನೇಕ ಹಂತಗಳನ್ನು ನಾವು ದಾಟಿ ಹೋಗಬೇಕಾದ್ರೆ ಸೊ ಸಮಾಜದೊಂದಿಗೆ ಹೊಂದಿರತಕ್ಕಂಥ ಕನೆಕ್ಷನ್ಸು, ಕನೆಕ್ಟಿವಿಟಿ ನಮ್ಮ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಹೇಗೆ ಪೂರಕವಾಗುತ್ತೆ, ಹೀಗೆ ಋಣಾತ್ಮಕವಾಗುತ್ತೆ ಅನ್ನೋದು ಒಂದು ಈ ಸಮಾಜ ಮನೋವಿಜ್ಞಾನದ ವಸ್ತು ವಿಷಯ. ಅದೇ ರೀತಿ ಸಂಜ್ಞಾನಾತ್ಮಕ ಮತ್ತು ವ್ಯಕ್ತಿತ್ವದ ಮನೋವಿಜ್ಞಾನ. ಸೊ ಇಲ್ಲಿಗೆ ಸಮಯನೂ ಮುಗೀತು. ಸೊ ವಸ್ತು ವಿಷಯಗಳು ಮುಗಿದು, ನಮಸ್ಕಾರಗಳು.